ಪ್ರಜಾಪತಿಯು ರಯಿ ಪ್ರಾಣಗಳ ರೂಪದಲ್ಲಿ ಪತ್ರನ್ನಗಳ ರೂಪದಲ್ಲಿದ್ದಾನೆ ಅಂತ ಮೊದಲು ಹೇಳಿ ಅವನೇ ಸೂರ್ಯಚಂದ್ರ ರೂಪದಲ್ಲಿದ್ದಾನೆ ಅಂತ ಹೇಳಿ ಅವನೇ ಋತುಗಳ ರೂಪದಲ್ಲಿದ್ದಾನೆ ಅಂತ ಹೇಳಿದ್ದಾಯ್ತು ಇಷ್ಟು ಹೇಳಿದ ಅಂದರೆ ಋತುಗಳಾಗಲಿ ಸಂವತ್ಸರವಾಗಲಿ ಚಂದ್ರಾದಿತ್ಯರಾಗಲಿ ರಯಿ ಪ್ರಾಣ ಪತ್ರನ್ನಗಳ ರೂಪದಲ್ಲಿ ಏನೇನೇ ತೋರ್ತಾ ಇದೆಯೋ ಇದೆಲ್ಲವೂ ಪ್ರಜಾಪತಿಯೇ ಅಂತ ಭಾವನೆ ಮಾಡಬೇಕು ಇದು ಭಾವನಾ ಪ್ರಧಾನವಾದ ಇದು ಚಿಂತನೆಗಾದರೂ ತತ್ವಜ್ಞಾನಕ್ಕೆ ಬಳಸಿಕೊಳ್ಳೋರು ಚಿಂತನಾ ಪ್ರಧಾನವಾಗಿಯೂ ಉಪಯೋಗಿಸ್ಕೋಬಹುದು ಹೇಗೆ ಅಂದರೆ ಪ್ರಪಂಚವೆಲ್ಲವೂ ಕೇವಲ ಅತೃ ಅನ್ನ ಅಷ್ಟೇ ಇರೋದು ಪ್ರಪಂಚದಲ್ಲಿ ಒಂದು ವಿಷಯ ವಿಷಯಿ ಸಬ್ಜೆಕ್ಟು ಆಬ್ಜೆಕ್ಟು ಇಷ್ಟೇ ಇರೋದು ಪ್ರಪಂಚ ಅಂದರೆ ಇದಕ್ಕಿಂತ ಬೇರೆ ಪ್ರಪಂಚ ಇಲ್ಲವೇ ಇಲ್ಲ ಅಂತ ಅರ್ಥ ಮಾಡ್ಕೊಳ್ಳೋವನಿಗೆ ಪ್ರಪಂಚದಲ್ಲಿ ಇದು ಒಳ್ಳೆಯದು ಇದು ಕೆಟ್ಟದ್ದು ಇದು ಬೇಕು ಇದು ಬೇಡ ಅನ್ನೋ ರಾಗದ್ವೇಷ ಬುದ್ಧಿ ಇಚ್ಛಾದ್ವೇಷಗಳು ಹೊರಟೋಗುತ್ತೆ ಮುಖ್ಯವಾಗಿ ಇಚ್ಛಾದ್ವೇಷಗಳೇ ನಮ್ಮನ್ನು ಒಂದು ಕರ್ಮದಲ್ಲಿ ತೊಡಗಿಸ್ತಾ ಇರೋದು ಇಚ್ಛಾದ್ವೇಷಗಳಿಗೆ ಸಿಕ್ಕಿ ಹಾಕಿಕೊಂಡಾಗ ಕರ್ಮ ಮಾಡೋದಿಲ್ಲ ಅಂತ ಹೇಳೋಕ್ಕೆ ಬರಲ್ಲ ಮಾಡಲೇಬೇಕಾಗತ್ತೆ ಹಾಗಾಗಿ ಇಚ್ಛಾದ್ವೇಷಗಳನ್ನು ತಪ್ಪಿಸಿಕೊಳ್ಳೋದಕ್ಕೆ ಅನೇಕ ಚಿಂತನೆಯನ್ನು ಶಾಸ್ತ್ರದಲ್ಲಿ ಹೇಳಿದೆ ಆ ಚಿಂತನಾ ಪ್ರಕಾರಗಳಿಗೆ ನಾವು ಪ್ರಕ್ರಿಯೆ ಅಂತೀವಿ ಅವಸ್ಥಾತ್ರಯ ಪ್ರಕ್ರಿಯೆ ದೃಗ್ದೃಶ್ಯ ಪ್ರಕ್ರಿಯೆ ಕಾರ್ಯಕಾರಣ ಪ್ರಕ್ರಿಯೆ ಪಂಚಕೋಶ ಪ್ರಕ್ರಿಯೆ ಅಂತ ಒಂದು ಇಚ್ಛಾದ್ವೇಷಗಳನ್ನು ತಪ್ಪಿಸಿಕೊಂಡು ಇಡೀ ಪ್ರಪಂಚವನ್ನು ಒಟ್ಟಾಗಿ ನೋಡುವಂತಹ ಬುದ್ಧಿ ಬರಬೇಕು ಬಿಡಿ ಬಿಡಿ ಬಿಡಿಯಾಗಿ ನೋಡಿದಾಗ ಅದ್ವೈತ ಬುದ್ಧಿಯಲ್ಲಿ ಇದು ಬೇಕು ಇದು ಬೇಡ ಇದು ಬೇಕು ಇದು ಬೇಡ ಅನ್ನೋ ಬುದ್ಧಿ ಜಾಸ್ತಿ ಆಗ್ತಾ ಹೋಗುತ್ತೆ ಆದರೆ ಅದಷ್ಟನ್ನು ಒಟ್ಟಾಗಿ ನೋಡಿದಾಗ ಅದರಲ್ಲಿ ನಮಗೆ ಇನ್ಯಾವ ಇಚ್ಛಾದ್ವೇಷಗಳು ಉಳಿಯಲ್ಲ ಈಗ ಕನಸನ್ನು ಒಟ್ಟಾಗಿ ನೋಡಿದಾಗ ಕನಸು ಅಂತ ಗೊತ್ತಾಗೋದೇ ಒಟ್ಟಾಗಿ ನೋಡಿದಾಗ ಅಲ್ಲಿ ಒಳಗಿದ್ದಾಗ ಬಿಡಿ 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 ಬಿಡಿಯಾಗಿ ನೋಡ್ತಾ ಇದ್ದಾಗ ಅದರಲ್ಲಿ ಇಚ್ಛಾದ್ವೇಷಗಳು ಇದ್ದೇ ಇತ್ತು ಅದಷ್ಟನ್ನು ಒಟ್ಟು ಅಂತ ನೋಡಿದಾಗ ಅದರಲ್ಲಿ ಸತ್ಯತ್ವ ಬುದ್ಧಿ ಉಳಿಯಲ್ಲ ಹಾಗಾಗಬೇಕು ಪ್ರಪಂಚ ಆಗಿದ್ರೆ ಒಟ್ಟಾಗಿ ನೋಡಬೇಕು ಇಚ್ಛಾದ್ವೇಷ ಕಳ್ಕೊಳ್ಳೋಕ್ಕೆ
ಅಂದ್ರೆ ಹಾಗಿಲ್ಲ ಅಂತ ಅರ್ಥ ಅಲ್ಲ, ಅದು ಹಾಗೆ ಇರೋದು. ಯಾಕೆ ಅಂದ್ರೆ ಪರಮಾತ್ಮನನ್ನ ನಾವು ಯಾವ ಯಾವ ಪ್ರಕಾರದಲ್ಲಿ ತಪ್ಪು ತಿಳ್ಕೊಂಡಿದೀವೋ ಅದನ್ನೇ ಒಟ್ಟಾಗಿ ತೋರಿಸ್ತಾ ಇರೋದು. ಆ ತಪ್ಪು ತಿಳುವಳಿಕೆಯ ಪ್ರಕಾರಗಳನ್ನು ಅನುವಾದ ಮಾಡಿಕೊಂಡು ಅವುಗಳ ಮೂಲಕವಾಗಿಯೇ ತತ್ವವನ್ನು ತಿಳಿಸೋದನ್ನ ನಾವು ಪ್ರಕ್ರಿಯೆಗಳು ಅಂತ ಹೇಳೋದು. ಪ್ರಕ್ರಿಯತೆ ಇತಿ ಪ್ರಕ್ರಿಯಾ, ಪ್ರಕ್ರಿಯತೆ ಪ್ರಾರಭ್ಯತೆ ಅಂತ ಶುರು ಮಾಡುತ್ತೆ, ಇಲ್ಲಿಂದ ಶುರು ಮಾಡುತ್ತೆ ಅಂತ. ಇಲ್ಲಿಂದ ಶುರು ಮಾಡುತ್ತೆ ಅಂದರೆ ನೀನು ಯಾವ ಪ್ರಕಾರವಾಗಿ ತತ್ವವನ್ನು ತಪ್ಪು ತಿಳ್ಕೊಂಡಿದೀಯಾ ಅಂತ ತಿಳಿಸ್ಕೊಟ್ಟು ಅನುವಾದ ಮಾಡಿಕೊಡುತ್ತೆ. ನನಗೆ ಅದು ನಾನು ತತ್ವವನ್ನು ಆ ರೀತಿ ತಪ್ಪು ತಿಳ್ಕೊಂಡಿದ್ದೀನಿ ಅಂತ ನನಗೆ ಗೊತ್ತಿಲ್ಲ. ನಾನು ತಿಳ್ಕೊಳ್ಳೋವಾಗ ಏನು ತಿಳ್ಕೊತಾ ಇದ್ದೀನಿ, ಅದರ ತಿಳುವಳಿಕೆ ಇದೆ. ಈಗ ಅವಸ್ಥಾತ್ರಯದ ತಿಳುವಳಿಕೆ ನನಗಿದೆ, ಆದರೆ ಅದು ತತ್ವವನ್ನು ತಪ್ಪಾಗಿ ತಿಳಿದುಕೊಂಡಿರುವ ರೀತಿ ಅಂತ ನನಗೆ ಗೊತ್ತಿಲ್ಲ. ಅದರಿಂದ ನನ್ನ ತಿಳುವಳಿಕೆಯನ್ನು ಅನುವಾದ ಮಾಡಿ ಇದು ತಪ್ಪು ತಿಳುವಳಿಕೆ ಅಂತ ಹೇಳಿ ಅದು ಸರಿಯಾದ ತಿಳುವಳಿಕೆಯನ್ನು ಉಂಟು ಮಾಡೋದು. ಇದೇ ಪ್ರಕ್ರಿಯೆ. ಈಗ ಒಂದು ಹಗ್ಗವನ್ನು ಹಾವು ಅಂತ ತಪ್ಪು ತಿಳ್ಕೊಂಡ್ಮೇಲೆ ಏನಲ್ಲಿ ಬರ, ಹಗ್ಗವನ್ನು ಹಾವು ಅಂತ ತಪ್ಪು ತಿಳ್ಕೊಂಡಿದ್ದಾನೆ. ಹಾವು ಅಂತ ತಪ್ಪು ತಿಳ್ಕೊಂಡಾಗ ನೋಡಪ್ಪ ನೀನೇನು ಹಾವು ಅಂತ ತಿಳ್ಕೊಂಡಿದೀಯ, ಇದು ಹಾವಲ್ಲ ಹಗ್ಗ ಅಂತ ಅನುವಾದ ಮಾಡಿ ಹೇಳಿದಾಗ ನಮಗೆ ಸುಲಭವಾಗಿ ಅರ್ಥ ಆಗುತ್ತೆ. ಆಮೇಲೆ ಅರ್ಥ ಮಾಡಿಸುವ ರೀತಿನೇ ಅದು, ಪ್ರಕ್ರಿಯೆ ಅಂದರೆ ಅದೇನೆ. ಇಲ್ಲಿ ಉಪಾಸನಾ ಪ್ರಧಾನವಾಗಿಯೇ ನಡೆಯೋದು ಪ್ರಜಾಪತಿಯ ವಿಚಾರವೆಲ್ಲವೂ, ಚಿಂತನಾ ಪ್ರಧಾನವಾಗಿಯೂ ತಗೋಬಹುದು. ಇದು ಜ್ಞಾನ ಪ್ರಕರಣವಾದ್ದರಿಂದ ಇಲ್ಲಿ ಚಿಂತನಾ ಪ್ರಧಾನವಾಗಿಯೇ ತಗೊಳ್ಳೋಣ. ಆದರೆ ಇಲ್ಲಿ ಉಪಾಸನೆಯೂ ಹೇಳಿದ್ದಾರೆ. ಯಾವುದು ಚಿಂತನೆಯೋ ನೇರವಾಗಿ ತತ್ವವನ್ನು ಇದ್ದನ್ನು ಇದ್ದಂತೆ ಗುರುತಿಸೋದೋ ಅದನ್ನು ಭಾವನೆಯೂ ಮಾಡಬಹುದಲ್ಲ. ಮನಸ್ಸಿನ ಪ್ರತ್ಯಯದಲ್ಲಿ ಎರಡೂ ಪ್ರತ್ಯಯಗಳೇ. ಈಗ ಪ್ರಜಾಪತಿಯು ಅತ್ರನ್ನ ರೂಪನಾಗಿದ್ದಾನೆ, ಯಾಕಪ್ಪ ಅಂದರೆ ಪ್ರಪಂಚವೆಲ್ಲವೂ ಅತ್ರ ಅನ್ನ ರೂಪದಲ್ಲೇ ಕಾಣಿಸ್ತಾ ಇದೆ, ಪ್ರಾಣ ರೈ ಅಗ್ನಿಶೋಮ ರೂಪದಲ್ಲಿಯೇ ಕಾಣಿಸ್ತಾ ಇದೆ, ಇದು ಬಿಟ್ಟು ಪ್ರಪಂಚ ಏನು ಇಲ್ಲವೇ ಇಲ್ಲ ಅಂತ ನಿಶ್ಚಯ ಮಾಡಿದ್ರೆ ಅಂತ ಇಟ್ಕೊಳ್ಳೋಣ. ಅದನ್ನೇ ಮತ್ತೆ 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 ಪ್ರೇಮ ರೂಪವಾಗಿ ಇಲ್ಲಿ ಭಾವನೆಯಲ್ಲಿ ಏನಿರಬೇಕು ಉಪಾಸನೆಯಲ್ಲಿ ಅಂದರೆ, ಆ ಪ್ರಜಾಪತಿ ಅನ್ನೋ ದೇವತೆ ಅಂತಾನೆ ನಾವು ಹೀಗೆ ಮಾಡ್ತಾ ಇರೋದು. ಅದರಲ್ಲಿ ಒಂದು ಭಾವನೆ ಇರಬೇಕು, ಪ್ರೇಮ ಇರಬೇಕು. ಪ್ರೇಮ ಇಲ್ಲದೇ ಇದ್ರೂ ಉಪಾಸನೆ ನಡೆಯಲ್ಲ. ಚಿಂತನೆಗೂ ಒಂದು ರೀತಿಯ ಪ್ರೇಮ ಇರಬೇಕು, ವಿಷಯ ಪ್ರೇಮ. ಈಗ ಯಾವುದನ್ನು ಕುರಿತು ನಾವು ಚಿಂತಿಸ್ತೀವೋ ಆ ವಿಷಯ ನಮಗೆ ತುಂಬ ಇಷ್ಟವಾದಾಗ ಮಾತ್ರ ಆ ಚಿಂತನೆ ಬೆಳ್ಕೊಂಡು ಹೋಗುತ್ತೆ ಹೊರತು, ಇಲ್ಲಾಂದ್ರೆ ಚಿಂತನೆ ಅಲ್ಲೇ ಕಟ್ಟಾಗತ್ತೆ. ಅದಕ್ಕೆ ನೋಡಿ ವೇದಾಂತ ಚಿಂತನೆ ಮಾಡೋರಿಗೆ ಅಯ್ಯೋ ಇಷ್ಟೇ ಅಲ್ವಾ, ಎಲ್ಲ ಪರಮಾತ್ಮನೇ ಅಷ್ಟೇ ತಾನೇ ಅಂದ್ಬಿಡ್ತಾರೆ. ಯಾಕೆ, ವಿಷಯದಲ್ಲಿ ಆಸಕ್ತಿ ಕಡಿಮೆ. ಲೌಕಿಕ ವಿಚಾರಗಳನ್ನು, ಅದು ಎಲ್ರಿಗೂ ಗೊತ್ತಿರೋ ವಿಚಾರಗಳನ್ನೇ, ಮನೆ ವಿಚಾರವಾಗಲಿ ಮಕ್ಕಳ ವಿಚಾರವಾಗಲಿ ಒಂದು ಹಣ ಕಾಸು ಇದ್ರ ವಿಚಾರವಾಗಲಿ ಮತ್ತೆ ಮಾತಾಡ್ತಾನೇ ಇರ್ತಾರೆ. ಯಾಕೆ, ಅದು ಇಷ್ಟವಾದ ವಿಚಾರ. ಈಗ ಒಂದು ಒಡವೆ ವಿಚಾರ, ಒಂದು ಸೀರೆ ವಿಚಾರ, ಒಂದು ಮಕ್ಕಳ ವಿಚಾರ, ದುಡ್ಡು ಕಾಸಿನ ವಿಚಾರ, ಹೊಲ ಮನೆ ವಿಚಾರ ಯಾರಿಗೆ ಗೊತ್ತಿಲ್ಲಪ್ಪ. ಆದರೆ ಆ ಇಷ್ಟ ಇರೋರು ಒಂದು 10 ಜನ ಒಟ್ಟಿಗೆ ಸೇರಿದ್ರು ಒಂದು ಮದುವೆ ಮನೆಯಲ್ಲಿ ಯಾವುದಾದ್ರಲ್ಲೂ ಅಂದರೆ ಮತ್ತೆ ಅದೇ ಮಾತಾಡ್ತಾ ಇರ್ತಾರೆ. ಯಾಕೆ, ಇಷ್ಟ ಆಗುತ್ತೆ. ಹಾಗೆ ಚಿಂತನೆಗೆ ಒಂದು ಇಷ್ಟ ಆಗಬೇಕು. ಭಾವನೆಯಲ್ಲೂ ಪ್ರೇಮ ಅನ್ನೋದು ಅತ್ಯಂತ ಪ್ರಧಾನವಾದದ್ದು. ಹಾಗೆ ಪ್ರಜಾಪತಿ ಅನ್ನೋ ದೇವತೆಯಲ್ಲಿ ಅಂದರೆ ತತ್ವವನ್ನು ತತ್ವವಾಗಿ ನಿಶ್ಚಯ ಮಾಡ್ಕೊಳಕ್ಕೆ ಆಗಲ್ಲ ಅನ್ನಿಸ್ದಾಗ ಅದನ್ನೇ ಭಾವನೆಯಾಗಿ ಮಾಡೋದು, ಅದನ್ನು ದೇವತಾ ರೂಪದಲ್ಲಿ ಮಾಡೋದು. ಸಮಷ್ಟಿ ಪ್ರಾಣರೂಪ, ಸಮಷ್ಟಿ ಮನೋರೂಪ, ಇಡೀ ಪ್ರಪಂಚ ರೂಪವಾಗಿರೋನು ಪ್ರಜಾಪತಿಯನ್ನು ಭಾವನೆ ಮಾಡಿದರೆ ಎಂಥ ತತ್ವ ಅದು, ಮನಸ್ಸಿಗೆ ಎಂಥ ಶಕ್ತಿ ಬರುತ್ತೆ. ಇನ್ನು ಪ್ರಜಾಪತಿಯನ್ನು ಬಿಟ್ಟು ಇನ್ನೇನೂ ಇಲ್ಲಪ್ಪ ಪ್ರಪಂಚದಲ್ಲಿ. ಪ್ರಶ್ನೆ ಮಾಡಿದ್ದೇನು, ಕಥಂ ಪ್ರಜಾಃ ಪ್ರಜಾಯಂತ ಇತಿ ಅಥ ಕಬಂಧೀಕಾತ್ಯಾಯನ ಉಪದೇತ್ಯ ಪ್ರಚ್ಛಾ ಇಮಾ ಸರ್ವಾ ಪ್ರಜಾಃ ಕಥಂ ಪ್ರಜಾಯತ ಇತಿ. ಅದೇ ತಾನೇ ಪ್ರಶ್ನೆ, ಭಗವನ್ ಕುತೋಹವಾ ಇಮಾ ಪ್ರಜಾ ಪ್ರಜಾಯಂತ ಇತಿ ಅಂತ. ಎಲ್ಲಿಂದ ಹುಟ್ಟುತ್ತಾರೆ ಅಂತ, ಎಲ್ಲಿಂದ ಹುಟ್ಟುತ್ತಾರೆ ಅಂತ ಹೇಳುವಾಗ ಎಲ್ಲಿಂದ ಹೇಳ್ತಾ ಇದ್ದಾರೆ, ಪ್ರಜಾಪತಿಯಿಂದಲೇ. ಪ್ರಜೆಗಳಿಗೆ ಪತಿಯಾದ ಅವನನ್ನು ನಾವು ಪ್ರಾಣರೂಪ ಅಂತ ಹೇಳ್ತಾ ಇದ್ದೀವಿ. ಅವನನ್ನೇ ನಾವು ಏನಂತ ಹೇಳ್ತೀವಿ, ಹಿರಣ್ಯ ಗರ್ಭ ಅಂತ ಹೇಳ್ತೀವಿ, ಚತುರ್ಮುಖ ಬ್ರಹ್ಮ ಸೃಷ್ಟಿಕರ್ತ ಅಂತ ಅನೇಕ ಪ್ರಕಾರವಾಗಿ ಹೇಳ್ತೀವಿ. ಅವನಿಂದಲೇ ಎಲ್ಲವೂ ಹುಟ್ಟುತ್ತಾ ಇರೋದು. ಅವನು ಹುಟ್ಟಿಸ್ತಾನೆ ಅಂದ್ರೇನು, ಅವನು ಈ ರೈ ಪ್ರಾಣಗಳ ರೂಪದಲ್ಲಿ ಏನಿದ್ದಾನೆ, ಅವನೇ ಸೂರ್ಯಚಂದ್ರರ ರೂಪದಲ್ಲಿ ಏನಿದ್ದಾನೆ,
ಅವನೇ ಸಂವತ್ಸರ ರೂಪದಲ್ಲಿ ಮಾಸ ರೂಪದಲ್ಲಿ ಏನಿದ್ದಾನೆ ಋತುಗಳ ರೂಪದಲ್ಲಿ ಏನಿದ್ದಾನೆ ಅವನಿಂದಲೇ ತಾನೇ ಹುಟ್ಟತಾ ಇರೋದು ಏನಾದರೂ ಒಂದು ಹುಟ್ಟಬೇಕು ಅಂದ್ರೆ ಅದು ಪ್ರಾಣ ಇರುವಂತದ್ರಿಂದ ಹುಟ್ಟಬೇಕು ಅನ್ನ ಅನ್ನವಾಗಿರುವಂತದ್ದಲ್ಲ ಅನ್ನ ಇದರಲ್ಲಿ ಪ್ರಾಣ ಈಗ ಇದನ್ನ ಪ್ರಾಣ ಅಂತಲೂ ಹೇಳಬಹುದು ಇದನ್ನ ಅನ್ನ ಅಂತಲೂ ಹೇಳಬಹುದು ಅಲ್ವಾ ಇದರಿಂದ ತಾನೇ ಹುಟ್ಟತಾ ಇರೋದು ಯಾವುದಾದ್ರೂ ಇನ್ನೊಂದು ಹುಟ್ಟಬೇಕು ಅಂದ್ರೆ ಹೀಗೆ ಹುಟ್ಟಬೇಕು ಅನ್ನುವಾಗ ಅಂದ್ರೆ ಈ ಪ್ರಾಣಗಳಿಂದ ಹುಟ್ಟತಾ ಇದೆ ಅಂತ ತಿಳ್ಕೊಬೇಕು ನಾವು ಒಂದು ದೇಹದಿಂದ ಇನ್ನೊಂದು ದೇಹ ಹುಟ್ಟತಾ ಇಲ್ಲ ತುಂಬಾ ತಪ್ಪಿರೋದಕ್ಕೆ ದೇಹದಿಂದ ದೇಹ ಹುಟ್ಟೋದಾಗಿದ್ರೆ ಸತ್ ದೇಹದಿಂದ ಯಾಕೆ ಹುಟ್ಟಲ್ಲ ಅಂದ್ರೆ ಯಾವುದೋ ಒಂದು ಶಕ್ತಿ ಇದೆ ಅದು ಹುಟ್ಟಿಸ್ತಾ ಇದೆ ಹುಟ್ಟಿಸ್ತಾ ಇದೆ ಅಂದ್ರೇನು ಅದೇ ಆರೋಗ್ಯದಲ್ಲಿ ಹುಟ್ಟತಾ ಇದೆ ಹುಟ್ಟಿಸ್ತಾ ಇದೆ ಅನ್ನೋದಕ್ಕೂ ಆ ಹುಟ್ಟಿರೋದು ಇನ್ನೊಂದು ಪ್ರಜಾಪತಿಗಿಂತ ಬೇರೆ ಇಲ್ಲ ಯಾಕೆ ರೈ ಪ್ರಾಣವೆಲ್ಲವೂ ಅವನೇ ಪ್ರಜಾಪತಿಯು ರೈ ಪ್ರಾಣ ರೂಪನಾಗಿದ್ದಾನೆ ಅಂತ ಮನಸ್ಸಿಗೆ ನಿಶ್ಚಯವಾದ ಮೇಲೆ ಇದುವರೆಗೆ ಹುಟ್ಟಿರೋದೆಲ್ಲವೂ ಪ್ರಜಾಪತಿ ರೂಪವೇ ಮುಂದೆ ಹುಟ್ಟುವಂಥದ್ದು ಪ್ರಜಾಪತಿನೇ ಅಷ್ಟ ಅದ್ಭುತ ಚಿಂತನೆ ಅಂದ್ರೆ ಮನಸ್ಸಿಗೆ ಆಳವಾಗಿ ಹೋಗ್ಬೇಕು ಹಾಗೆ ಚಿಂತನಾ ಪ್ರಧಾನವಾಗಿಯಾದರೂ ಹೋಗ್ಲಿ ಭಾವನಾ ಪ್ರಧಾನವಾಗಿಯಾದರೂ ಹೋಗ್ಲಿ ಭಾವನೆಗೆ ಮತ್ತೆ 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 ಮನಸ್ಸಿಗೆ ತಂದ್ಕೋತಾನೆ ಇರಬೇಕು ಈ ಚಿಂತನಾ ಪ್ರಧಾನಕ್ಕೂ ಭಾವನೆಗೂ ಎಲ್ಲಿ ವ್ಯತ್ಯಾಸ ಅಂದ್ರೆ ಚಿಂತನೆಯಲ್ಲಿ ಒಂದು ಸಲ ಮಾಡಿ ನಿಲ್ಲಿಸಿದ್ರು ಪರವಾಗಿಲ್ಲ ಇನ್ನೊಂದು ಚಿಂತನೆ ಶುರು ಮಾಡ್ಬೋದು ಈಗ ಅವಸ್ಥಾತ್ರೆಯ ವಿಚಾರದ ಚಿಂತನೆ ಮಾಡಿದೆ ಸ್ವಲ್ಪ ಹೊತ್ತು ಬಿಟ್ಟೆ ಅದೇ ತತ್ವವನ್ನು ಗುರುತಿಸೋದಕ್ಕೆ ದೃಗ್ದೃಶ್ಯ ವಿಚಾರವನ್ನು ತಗೊಂಡೆ ಅದೇ ತತ್ವವನ್ನು ಬೇರೆ ಇದರಲ್ಲಿ ಗುರುತಿಸ್ತೀನಿ ಅಂತ ಹೇಳಿ ಕಾರ್ಯಕಾರಣ ರೂಪದಲ್ಲಿ ಗುರುತಿಸ್ತೆ ಮಾಡಬಹುದು ಆದರೆ ಆ ಉಪಾಸನೆಗೆ ಮಾತ್ರ ಹಾಗೆ ಮಾಡಕ್ಕೆ ಬರಲ್ಲ ಈಗ ಸ್ವಲ್ಪ ಹೊತ್ತು ಈ ದೇವತಾ ಇದು ಮಾಡಿದೆ ಆಮೇಲೆ ಇನ್ನೊಂದು ದೇವತೆ ತಗೊಂಡು ಮಾಡ್ತೀನಿ ಆಮೇಲೆ ಸ್ವಲ್ಪ ಇನ್ನೊಂದು ದೇವತೆ ತಗೊಂಡು ಮಾಡ್ತೀನಿ ಅಂದರೆ ಉಪಾಸನೆಯಲ್ಲಿ ನೆಲೆ ನಿಲ್ಲಲ್ಲ ಉಪಾಸನೆಗೆ ದೇವತೆಯಲ್ಲಿ ಭಕ್ತಿ ಆ ದೇವತೆಯೇ ಎಲ್ಲವೂ ಆಗಿದೆ ಅನ್ನೋ ನಿಶ್ಚಿತವಾದ ಶ್ರದ್ಧೆ ಅಷ್ಟು ಶ್ರದ್ಧೆ ಇರಬೇಕು ಇದ್ರಲ್ಲಿ ಭಯ ಪಟ್ಕೊಳ್ಳಬಾರ್ದು ಯಾವ ದೇವತೆಯನ್ನು ನಾನು ಶ್ರೀರಾಮ ಅಂತ ಉಪಾಸನೆ ಮಾಡ್ತಾ ಇದ್ದೀನೋ ಆ ಶ್ರೀರಾಮನೇ ಸಕಲವೂ ಆಗಿದ್ದಾನೆ ಆ ಶ್ರೀರಾಮನಿಗಿಂತ ಬೇರೆ ಪ್ರಪಂಚದಲ್ಲಿ ಇನ್ನೇನು ಇಲ್ಲವೇ ಇಲ್ಲ ಅಂತಹ ನಿಶ್ಚಿತವಾದ ತಿಳುವಳಿಕೆ ಬೇಕೇ ಬೇಕು ಅಲ್ಲಿ ಪ್ರೇಮ ಬೇಕು ಆಮೇಲೆ ಒಂದೇ ಪ್ರತ್ಯಯವನ್ನು ಮತ್ತೆ 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 ಮಾಡ್ತಾ ಇರಬೇಕು ಶ್ರೀರಾಮ ಅಂತ ಇಷ್ಟೊತ್ತು ಮಾಡಿದೆ ಅಯ್ಯೋ ಕೃಷ್ಣ ಏನಾದ್ರು ಬೇಜಾ ಮಾಡ್ಕೊಂಡ್ಬಿಟ್ರೆ ಅಂತ ಬರಬಾರ್ದು ಯಾಕೆ ಯಾವನನ್ನು ನಾನು ರಾಮ ಅಂತ ಹೇಳ್ತಾ ಇದ್ದೀನೋ ಅವನನ್ನು ತ್ರೈಲೋಕ್ಯ ಶರೀರಿ ಅವನ ಕಣ್ಣುಗಳು ಸೂರ್ಯಚಂದ್ರರಾಗಿವೆ ಅವನು ದ್ವಿಲೋಕಕ್ಕಿಂತ ಆಚೆಗಿದ್ದಾನೆ ಅಂದರೆ ಅವನ ತಲೆ ದ್ವಿಲೋಕಕ್ಕಿಂತ ಆಚೆಗಿದೆ ಮೂರ್ಧ ಸ್ಥಾನದಲ್ಲಿ ದ್ವಿಲೋಕ ಇಡುತ್ತೆ ಅವನ ಪಾದಗಳಲ್ಲಿ ಎಲ್ಲ ಲೋಕಗಳು ಪೃಥ್ವಿಯಾದ ಎಲ್ಲ ಲೋಕಗಳು ಇವೆ ಅಂತ ಹೇಳುವಾಗ ಅವನು ಇಡೀ ಪಂಚಭೂತಗಳನ್ನು ಶರೀರವಾಗುಳ್ಳಂತಹ ದೇವತೆ ಅಂತ ಹೇಳುವಾಗ ಅವನಿಗಿಂತ ಬೇರೆ ಇನ್ಯಾರಿದ್ದಾರೆ ಅಂಥ ಒಂದು ಭಕ್ತಿ ನನ್ನ ಉಪಾಸ್ಯ ದೇವತೆಗಿಂತ ಬೇರೆಯಾಗಿ ಪ್ರಪಂಚದಲ್ಲಿ ಇನ್ಯಾರೂ ಇಲ್ಲ ಇಲ್ಲ ಅಂದರೆ ಹೇಗೆ ಇದ್ರೆ ಅದರಲ್ಲಿ ದ್ವೇಷ ತಿರಸ್ಕಾರನೂ ಬರಬಾರ್ದು ಈಗ ಆ ಥರ ತುಂಬ ಜನ ಮಾಡ್ತಾ ಇದ್ದಾರೆ ಅವರ ಉಪಾಸ್ಯ ದೇವತೆ ಹೆಚ್ಚು ಅಂತ ಅವ್ರು ಉಪಾಸನೆ ಮಾಡಲಿ ತಪ್ಪಿಲ್ಲ ಆದರೆ ಉಳಿದಿದ್ದನ್ನು ತಿರಸ್ಕಾರ ಮಾಡಿ ಇದು ಕೆಟ್ಟದು ಇದು ನೀಚ ಆ ಥರ ಭಾವನೆ ಮಾಡಬಾರ್ದು ಉಳಿದಿದ್ದೆಲ್ಲ ತಾಮಸಿಕ ಇದೊಂದೇ ಸಾತ್ವಿಕ ಅಂತ ಹಾಗೆ ತುಂಬ ಜನ ಭಾವನೆ ಮಾಡ್ತಾರೆ ಅದು ತಪ್ಪು ಯಾವ ನನ್ನ ಶ್ರೀರಾಮಚಂದ್ರ ಇದ್ದಾನೋ ಅವನೇ ಶ್ರೀಕೃಷ್ಣ ರೂಪದಲ್ಲಿ ಅವನೇ ಶಿವನ ರೂಪದಲ್ಲಿ ಅವನೇ ಚತುರ್ಮುಖ ಬ್ರಹ್ಮ ರೂಪದಲ್ಲಿ ಅವನೇ ವಿಷ್ಣುವಿನ ರೂಪದಲ್ಲಿ ಇದ್ದಾನೆ ಅಂತ ಹೇಳಿ ಇನ್ನೂ ನನ್ನ ರಾಮನಿಗೆ ನಾನು ಹೆಚ್ಚುಗಾರಿಕೆಯನ್ನು ಕೊಡಬೇಕೇ ಹೊರತು ನನ್ನ ರಾಮನನ್ನು ನಾನೇ ಪರಿಚ್ಛಿನ್ನ ಮಾಡಿ ಉಳಿದವರೆಲ್ಲ ಅವನಿಗಿಂತ ಕೀಳು ಇವರು ಕೀಳು ನಾನು ಮೇಲು ಅದು ರಾಮನಿಗೆ ಇಷ್ಟ ಆಗತ್ತಾ ಉಪಾಸ್ಯ ಯಾವ ದೇವತೆಯನ್ನು ನಾನು ಇಡೀ ಪ್ರಪಂಚ ರೂಪದಲ್ಲಿ ಭಾವನೆ ಮಾಡಕ್ಕೆ ಹೋಗ್ತೀನೋ ಅವನಿಗೆ ಇವನ ಕೀಳು ಇವನ ಮೇಲು ಬುದ್ಧಿ ಇದೆಯಾ ಈಗ ಈ ಚಿಂತನೆಯಲ್ಲಿ ಪ್ರಜಾಪತಿ ಯಾವತ್ತಾದರೂ ನನಗಿಂತ ಬೇರೆ ಇವರುಗಳು ಅಂತ ತಿಳ್ಕೊಂಡಿದ್ದಾನ ಯಾಕೆ ಎಲ್ಲ ರೂಪವೂ ಅವನೇ ಇಂಥ ಒಂದು ಚಿಂತನೆ ಮನಸ್ಸಿಗೆ ಚೆನ್ನಾಗಿ ಹತ್ಕೋಬೇಕು ಈ ಕೀಳು ಮೇಲು ಬುದ್ಧಿ ಮಾಡ್ತಾ ಇದಾರಲ್ಲ ತುಂಬ ಜನ ಅವ್ರ ಹೆಸರು ಬೇಡ ಅವರೇ ತಾಮಸ ಚಿಂತನೆ ಅವ್ರದ್ದು ಮೊದಲು ತಾಮಸ ಚಿಂತನೆ ಅವ್ರ ಹೆಸರುಗಳು ಎಲ್ರಿಗೂ ಗೊತ್ತು ಪ್ರಸಿದ್ಧರು ಅವರೆಲ್ಲ ಹಾಗೆ ಯಾರ್ಯಾರೋ ತಮ್ಮ ಉಪಾಸ್ಯ ದೇವತೆ ಹೆಚ್ಚು ಅಂತಲೇ ಮಾಡಲಿ ಹಾಗೆ ಮಾಡಬೇಕು ಆದರೆ ಉಳಿದದ ದೇವತೆ ಕೀಳು ಅಂತ ಮಾಡಕೋಬಾರ್ದು ಯಾಕೆ ಉಪಾಸ್ಯ ದೇವತೆಯನ್ನು ನೀನೇ ಪರಿಚ್ಛಿನ್ನ ಮಾಡಿದೆ ನೀನೇ ಇದಕ್ಕಿಂತ ಈ ಬೇರೆ ಅಂತ ಮಾಡಿದೆ ಹಾಗೆ ಮಾಡಬೇಡ ನನ್ನ ಉಪಾಸ್ಯ ದೇವತೆಯೇ ಎಲ್ಲ ರೂಪದಲ್ಲೂ ಇದ್ದಾನೆ ಇರೋನೊಬ್ಬನೇ ದೇವತೆ ಅವನಿಗೆ ಅನೇಕ ಹೆಸರುಗಳು ಅವನಿಗೆ ಅನೇಕ ರೂಪಗಳು ಹಾಗೆ ಭಾವನೆ ಮಾಡಿದಾಗ ನನ್ನ ಉಪಾಸ್ಯ ದೇವತೆಯನ್ನು ಇನ್ನೂ ನಾನು ಬಲವಂತ ಬಲಪಡಿಸಿದಾಗತ್ತೆ
ಉಪಾಸನೆ ಬಲ ಬರುತ್ತೆ. ಇನ್ನು ಪ್ರಪಂಚದಲ್ಲಿ ಅವನು ಬಿಟ್ಟು ಇನ್ನೇನು ಇಲ್ಲ ಅನ್ನೋ ನಿಶ್ಚಿತ ತಿಳುವಳಿಕೆಗೂ ಅನುಕೂಲವಾಗುತ್ತೆ. ಹಾಗೆ ಬಂದರೆ ಅದು ಒಳ್ಳೆಯದು, ಇಲ್ಲ ಅಂದರೆ ಅದು ತಾಮಸಿಕ ಪ್ರತ್ಯಯಗಳಾಗುತ್ತೆ ಉಳಿದವರನ್ನು. ಅದೇನಾಗುತ್ತೆ ಅಂದರೆ ಮೊದಲು ದೇವತೆಯಲ್ಲಿ ಭೇದ ಮಾಡಿ ಇದು ಕೀಳು ಇದು ಮೇಲು ಅಂತ ಮಾಡಿದ್ಮೇಲೆ ಈ ಕೀಳಾದಂಥದ್ದು ಅವರು ಕೀಳು ಅಂತ ಯಾವುದೋ ಅಂದ್ಕೊಂಡಿದಾರಲ್ಲ ಅವರನ್ನು ಸೇವಿಸುವಂಥವ್ರ ಬಗ್ಗೆ ದ್ವೇಷ ಬರೋಕ್ಕೆ ಶುರುವಾಗುತ್ತೆ, ಅವ್ರ ಬಗ್ಗೆ ಬೈಯೋಕ್ಕೆ ಶುರು ಮಾಡ್ತಾರೆ. ಅದು ಬೈಯೋದಕ್ಕಷ್ಟೇ ಅಲ್ಲ ಹೊಡೆಯೋದು ಸಾಯಿಸೋದು ಎಲ್ಲದೂ ನಡೀತಾನೂ ಇದೆ ಇವತ್ತು, ಅಲ್ಲಿಗೂ ಹೊರಟೋಗುತ್ತೆ. ಹಾಗಾಗಬಾರದು ಅಂದರೆ ನನ್ನ ಉಪಾಸ್ಯ ದೇವತೆ ಖಂಡಿತ ಹೌದು ಶ್ರೀರಾಮನೇ ನನ್ನ ಉಪಾಸ್ಯ ದೇವತೆ, ಆದರೆ ನನ್ನ ಅಂದರೆ ಇಡೀ ಪ್ರಪಂಚವನ್ನು ಅಭಿಮಾನ ಪಟ್ಟುಕೊಂಡಿರುವಂತಹ ಆ ದೇವತೆಯನ್ನು ನಾನು ಶ್ರೀರಾಮ ಅಂತ ಭಾವನೆ ಮಾಡ್ತಾ ಇದ್ದೀನಿ ಅಷ್ಟೇ. ನನ್ನ ರಾಮನೇ ಎಲ್ಲವೂ ಅಂದ್ರು, ಇಡೀ ಪ್ರಪಂಚಕ್ಕೆ ಅಭಿಮಾನಿಯಾದಂತಹ ದೇವತೆಯನ್ನ ತ್ರೈಲೋಕ್ಯ ಶರೀರಿಯಾದ ಅವನನ್ನ ಶಿವ ಅಂತ ಉಪಾಸನೆ ಮಾಡ್ತಾ ಇದ್ದೀನಿ, ದೇವಿ ಅಂತ ಉಪಾಸನೆ ಮಾಡ್ತಾ ಇದ್ದೀನಿ, ಅವನನ್ನೇ ರಾಮ ಅಂತ ಉಪಾಸನೆ ಮಾಡ್ತಾ ಇದ್ದೀನಿ. ಹಾಗೆ ಉಪಾಸನೆಯಲ್ಲಿ ಈ ತಾರತಮ್ಯನೂ ಮಾಡಬಾರ್ದು. ಇದು ನಮ್ಮ ಸ್ವಾಮಿಗಳೇ ಇದರಲ್ಲಿ ಬರ್ತಿದ್ದಾರೆ ಅನ್ಸುತ್ತೆ, ಭಕ್ತಿ ಚಂದ್ರಿಕೆ ಅನ್ನೋ ಗ್ರಂಥದಲ್ಲಿ 90 ಪಾಕ ಅಲ್ಲೇ ಅನ್ನಿಸ್ತಾ ಇದೆ. ನಾವು ಭಕ್ತಿಯಲ್ಲಿ ಉಪಾಸನೆಯಲ್ಲಿ ಮಾಡುವಂತಹ ದೋಷಗಳು ಅಂತ, ಭಕ್ತರು ಯಾವ ಯಾವ ದೋಷಗಳನ್ನು ಮಾಡಬಾರ್ದು ಅದು ದೇವತಾ ಅಪಚಾರವಾಗುತ್ತೆ ಅಂತ. ದೇವತಾ ಅಪಚಾರವಾದದ್ದನ್ನು ಮಾಡಿದರೆ ಅದು ಉಪಾಸನೆ ಆಗಲ್ಲ. ಯಾರ್ಯಾರೋ ಹೇಗೆಗೋ ಮಾಡ್ತಾ ಇದ್ದಾರಲ್ಲ, ಈಗ ಅದಕ್ಕೊಂದು ಕಥೆನೂ ಹೇಳ್ತೀನಿ. ಹರಿಹರ ಇದೆಯಲ್ಲ, ಹರಿಹರದಲ್ಲಿ ಒಂದು ದೇವತೆ ಇದೆ ಹರಿಹರ, ಎರಡು ಒಂದು ಕಡೆ ಹರಿ ಒಂದು ಕಡೆ ಹರ, ಒಂದು ಮೂರ್ತಿಯಲ್ಲಿ ಎರಡು ಭಾಗ ಹರಿಹರ ಅಂತ ಮಾಡಿದ್ದಾರೆ. ಮಾಡಿರೋರ ಉದ್ದೇಶನೂ ಅಷ್ಟೇ, ಹರಿಹರ ಬೇಡ ಬೇರೆ ಅಂತ ತಿಳ್ಕೊಬೇಡ್ರಪ್ಪ, ಇವ್ರ ಕೀಳು ಇವ್ರ ಮೇಲು ಅಂತ ತಿಳ್ಕೊಬೇಡಿ ಅಂತ. ಅಲ್ಲೊಬ್ಬ ಮಹಾತ್ಮ ಇದ್ದ ಪಾಪ, ಅವನಿಗೆ ವಿಷ್ಣುನ ಕಂಡ್ರೆ ಇಷ್ಟ ಇಲ್ಲ ಅಥವಾ ಶಿವನ ಕಂಡ್ರೆ ಇಷ್ಟ ಇಲ್ಲ ಯಾರೋ ಒಬ್ಬ. ಅವನು ಬಂದ ಒಂದು ಕಡೆ ಯಾವ್ದು ಇಷ್ಟ ಇಲ್ವೋ ಆ ಜಾಗಕ್ಕೆ ಮೂಗಿಗೆ ಹತ್ತಿ ಇಟ್ಟ, ಆ ಕಣ್ಣು ಮುಚ್ಚಿದ ಒಂದಷ್ಟು. ಈ ಕಡೆ ಭಾಗಕ್ಕೆ ಏನೂ ಹೋಗಬಾರ್ದು, ನಾನು ಪೂಜೆ ಮಾಡಿದ್ದು ಈ ಕಡೆ ಭಾಗಕ್ಕೆ ಮಾತ್ರ ಹೋಗಬೇಕು ಅಂಥೇಳಿ ಆ ನೈವೇದ್ಯವನ್ನು ಈ ಕಡೆಗೆ ತೋರಿಸೋದು, ಆ ಕಡೆಗೆ ಆ ಉದ್ಬತ್ತಿ ಮಂಗಳಾರತಿ ಏನೂ ತೋರಿಸ್ದೇ ಇರೋ ಹೀಗೆ ಮಾಡ್ತಿದ್ದ. ಒಂದು ಸ್ವಲ್ಪ ದಿನ ಆದಮೇಲೆ ಅವನು ಯಾವ ದೇವತೆಯನ್ನು ಇಷ್ಟಪಡ್ತಿರ್ಲಿಲ್ವೋ ಶಿವನಾಗ್ಬೋದು ವಿಷ್ಣು ಅವನೇ ಪ್ರತ್ಯಕ್ಷ ಆದ. ಇವನು ಭಕ್ತ ಕೇಳಿದ, ಅಲ್ಲ ನಾನು ನಿನ್ನನ್ನು ಯಾವತ್ತೂ ಪ್ರಾರ್ಥನೆ ಮಾಡಿರಲಿಲ್ಲ, ನಾನು ಶಿವನ ಪ್ರಾರ್ಥನೆ ಮಾಡಿದ್ದು ಅಥವಾ ವಿಷ್ಣುನ ಮಾಡಿದ್ದು, ನೀನು ಬರಬೇಡ ಅಂತಲೇ ನಾನು ಹೇಳ್ತಿದ್ದಲ್ಲ ನೀನು ಯಾಕೆ ಬಂದೆ. ಇಲ್ಲಪ್ಪ ನೀನು ಚಿಂತನೆ ಮಾಡುವಾಗ ನೀನು ಯಾವ ದೇವತೆ ಇಷ್ಟಪಡ್ತಿದ್ಯೋ ಅದಕ್ಕಿಂತ ಜಾಸ್ತಿ ಚಿಂತನೆ ನನ್ನ ಮೇಲಿತ್ತು, ನಿನಗೆ ತುಂಬ ಸಲ ನನ್ನನ್ನೇ ನೀನು ಕೇಳ್ಕೊಂಡು ನೋಡ್ಕೊತಾ ಇದ್ದಿದ್ದು. ನೀನು ಆ ಕಡೆಗೆ ಈ ಉದ್ದಿನ ಕಡ್ಡಿ ಗಂಧದ ಕಡ್ಡಿ ತೋರಿಸೋವಾಗ ಈ ಕಡೆ ಹೋಗಬಾರ್ದು ಅನ್ನೋ ಚಿಂತನೆ ಜಾಸ್ತಿ ಇತ್ತು ನಿನಗೆ, ಅದರಿಂದ ನಾನೇ ಬರಬೇಕಾಗ್ತು. ಅಂದರೆ ಒಂದು ಹಾಸ್ಯಭರಿತವಾದ ಕಥೆನೇ ಇರಬಹುದು, ಅದರಲ್ಲಿ ಎಂಥ ತತ್ವ ಇದೆ ಅಂದರೆ ಈ ಉಪಾಸನೆ ಮಾಡೋರು ಭಕ್ತರು ಯಾವ್ಯಾವ ದೋಷಗಳನ್ನು ಮಾಡ್ತಾರೆ ಅದು ನಾವು ಮಾಡಬಾರ್ದು. ಹಾಗೆ ಮಾಡ್ತಾ ಇರೋದ್ರಿಂದ ಇವತ್ತು ನಮ್ಮ ಅಲ್ಲಾನೇ ಹೆಚ್ಚು ನಮ್ಮ ಇದೇ ಹೆಚ್ಚು ಅಂತ ಹೇಳಿ ಕೊಲೆ ಮಾಡೋ ಸಾಯಿಸೋದು ಅನ್ನೋ ಮಟ್ಟಕ್ಕೂ ಬಂದ್ಬಿಡ್ತು. ಇದು ಉಪಾಸನೆನ, ಇದನ್ನು ಸಾತ್ವಿಕ ಪ್ರತ್ಯಯ ಅಂತಾರ, ಅಥವಾ ನಿಜವಾಗ್ಲೂ ಅಂಥ ಒಂದು ದೇವತೆ ಇದ್ರೆ ಅದಕ್ಕೆ ಇಷ್ಟ ಆಗತ್ತ, ಅದನ್ನ ಇಷ್ಟಪಡೋದನ್ನು ದೇವತೆ ಅಂತಾನೂ ಹೇಳ್ತಾರ ಅಲ್ವಾ. ನಮ್ಮ ದೇವತೆನೇ ಹೀಗೆ ಹೇಳ್ಕೊಟ್ಟಿದೆ ಅಂತ ಯಾರು ಹಠ ಮಾಡಿದ್ರೆ ಸರಿ, ಹಾಗೆ ಹೇಳಿಕೊಡುವಂಥದ್ದನ್ನು ದೇವತೆ ಅಂತ ಹೇಳ್ಬೋದಾ? ಅದು ಉತ್ತಮವಾದ ಸಾತ್ವಿಕ ಭಾವ ಅಂತ ಹೇಳ್ಬೋದಾ? ಇವತ್ತಿನ ಅಷ್ಟೂ ತೊಂದರೆಗಳಿಗೆ ಏನು ಕಾರಣ ಆಗ್ತಾ ಇರೋದು? ಒಂದು ಭಗವದ್ ರೂಪದಲ್ಲಿರುವ ವೈಷಮ್ಯತೆ, ಇದೇ ಹೆಚ್ಚು ಅನ್ನೋ ಒಂದಕ್ಕೆ ಇಟ್ಕೊಂಡು ಎಷ್ಟು ಗಲಾಟೆಗಳು, ಎಷ್ಟು ಹೊಡೆದಾಟಗಳು, ದೇಶ ದೇಶಗಳಿಗೆ ಹೊಡೆದಾಟಗಳು, ಜನ ಜನಾಂಗಗಳಿಗೆ ಹೊಡೆದಾಟಗಳು, ಅಬ್ಬಬ್ಬಬ್ಬಬ್ಬ ಭಕ್ತರು ಮಾಡುವಂಥ ತೊಂದರೆಗಳು ಇವೆಲ್ಲ, ಇದನ್ನು ಮಾಡೋಕ್ಕೆ ಹೋಗ್ಬಾರ. ಅದರಿಂದ ನಮ್ಮ ವೇದದಲ್ಲಂತೂ ಸಮಷ್ಟಿಯಾದ ಉಪಾಸನೆಗಳನ್ನು ಹೇಳುತ್ತೇ ಹೊರತು ಪರಿಚ್ಛಿನ್ನವಾದ ಉಪಾಸನೆಗಳನ್ನು ಹೇಳೋದೇ ಇಲ್ಲ. ಪರಿಚ್ಛಿನ್ನವಾದ ಉಪಾಸನೆಗಳು ಯಾವ ದೇವತೆಯನ್ನಾದರೂ ತಗೊಳ್ಳಿ ನೀವು, ವೇದೋಕ್ತವಾದ ಉಪಾಸನೆಗಳೇನಿದೆ ಅದು ಸಮಷ್ಟಿ ರೂಪವನ್ನು ಹೇಳ್ಕೊಂಡು ಹೋಗುತ್ತೆ. ಮತ್ತು ಬೇರೆ ಬೇರೆ ಉಪಾಸನೆ ಯಾಕಿದೆ ಅಂದರೆ ಬೇರೆ ಬೇರೆ ಆ್ಯಂಗಲಲ್ಲಿ ಸಮಷ್ಟಿ ರೂಪವನ್ನು ಹೇಳ್ಕೊಂಡು ಹೋಗುತ್ತೆ. ಈಗ ವೈಶ್ವಾನರ ವಿದ್ಯೆ ಅಂದರು, ದಹರ ವಿದ್ಯೆ ಎನ್ನುವಾಗಲೂ, ಶಾಂಡಿಲ್ಯ ವಿದ್ಯೆ ಇಲ್ಲೋ, ಸಮಷ್ಟಿ ಉಪಾಸನೆನೇ. ಆದರೆ ಉಪಾಸನೆಯಲ್ಲಿ ಒಂದು ಚೂರು ಬೇರೆ ರೀತಿಯಲ್ಲಿ ಹೇಳುತ್ತೆ, ಒಬ್ಬೊಬ್ಬರಿಗೆ ಒಂದೊಂದು ಇಷ್ಟವಾಗತ್ತಲ್ಲ, ಹಾಗೆ ಹೇಳ್ತಾರೆ. ಬಂದಾಗ ಹೇಳ್ತೀನಿ, ಚಾಂದೋಗ್ಯದಲ್ಲಿ ಬರುತ್ತವೆಲ್ಲ. ಉಪಾಸನೆ ತುಂಬ ಚೆನ್ನಾಗಿದೆ ಚಾಂದೋಗ್ಯದಲ್ಲಿ,
ತುಂಬಾ ಜನ ಇವತ್ತು ಈ ಭಾಷ್ಯ ಪಾಠ ಮಾಡುವಂತವರು ಉಪಾಸನೆಗಳನ್ನು ಬಿಟ್ಟು ಮಾಡ್ತಾರೆ ಕೇವಲ ತತ್ವ ಹೇಳಬೇಕು ಅಂತ ಕೇವಲ ತತ್ವ ಭಾವನೆನೇ ಇಲ್ಲದೆ ನಿಲ್ಲುತ್ತ ಮನಸ್ಸಿಗೆ ಶಕ್ತಿನೇ ಇಲ್ಲದೆ ಕರ್ಮವನ್ನ ಮಾಡದೆ ಇರೋರಿಗೆ ಕರ್ಮವನ್ನ ಭಕ್ತಿ ಪ್ರಧಾನವಾಗಿ ಭಗವದರ್ಪಿತವಾಗಿ ಕರ್ಮ ಮಾಡದೆ ಕರ್ಮ ಯೋಗ ಮಾಡದೆ ಇರೋರಿಗೆ ಮನಸ್ಸಿನಲ್ಲಿ ದೇವತಾ ಭಾವನೆಯನ್ನೇ ಮಾಡ್ಕೊಳ್ಳಕ ಆಗದೆ ಇರುವಂತವರಿಗೆ ತತ್ವ ನೆಲ ನಿಂತು ಬಿಡುತ್ತಾ ಅದಕ್ಕೆ ಎಷ್ಟು ಸಲ ಕೇಳಿದ್ರು ಜಾರ ಹೋಗ್ತಾನೆ ಇರುತ್ತದು ಈ ಕಡೆಯಿಂದ ಕೇಳ್ತಾರೆ ಈ ಕಡೆಯಿಂದ ಬಿಡ್ತಾರೆ ಈ ಕಡೆ ಒಂದು ಕಿಟಕಿ ಈ ಕಡೆ ಒಂದು ಕಿಟಕಿ ಹಾಕಿಡೋದು ಹೇಳಿ ಹೀಗೆ ಬರುತ್ತೆ ಹೀಗೆ ಹೋಗುತ್ತೆ ಹಾಗಂತ ತುಂಬಾ ಚೆನ್ನಾಗಿದೆ ಇದು ಮಾಸವೇ ಪ್ರಜಾಪತಿಯೋ ಅವನಿಗೆ ಕೃಷ್ಣ ಪಕ್ಷ ಅಂತ ಏನಿದೆ ಅದನ್ನೇ ರಹಿತ ಭಾವನೆ ಮಾಡಬೇಕು ಶುಕ್ಲ ಪಕ್ಷವನ್ನ ಪ್ರಾಣ ಅಂತ ಭಾವನೆ ಮಾಡು ಅಲ್ಲಲ್ಲಿ ಬಂದಾಗ ಅಷ್ಟನ್ನೇ ನೀನು ತಗೊಂಡಾಗ ಅಲ್ಲಿ ರಹಿ ಪ್ರಾಣಗಳ ದೃಷ್ಟಿ ಇದೇ ಇದೆ ಅಂತ ರಹಿ ಪ್ರಾಣಗಳ ರೂಪದಲ್ಲಿರುವ ಪ್ರಜಾಪತಿ ಇಡೀ ಪ್ರಪಂಚವನ್ನ ರಹಿ ಪ್ರಾಣಗಳ ರೂಪದಲ್ಲೇ ತುಂಬಿಕೊಂಡಿದ್ದಾನೆ ಅವನು ಇಲ್ಲದೇ ಇರೋ ಜಾಗವೂ ಇಲ್ಲ ಅವನು ಇಲ್ಲದೇ ಇರುವಂಥದ್ದು ನೂಹೇನೂ ಮಾಡೋಕ್ಕಾಗಲ್ಲ ಅದರಿಂದ ಮಾಸರೂಪೆಯಾದ ಪ್ರಜಾಪತಿ ಏನಿದ್ದಾನೆ ಅವನಿಗೆ ಕೃಷ್ಣಪಕ್ಷವೇ ರಹಿ ಅಂದರೆ ಅನ್ನ ಅದು ಸೋಮ ಅದು ಚಂದ್ರ ಕೃಷ್ಣಪಕ್ಷ ಶುಕ್ಲಪಕ್ಷವೇ ಪ್ರಾಣ ಆದಿತ್ಯ ಅತ್ರ ಅಗ್ನಿ ಈ ಋಷಿಗಳು ತಸ್ಮಾತ್ ಆದ್ದರಿಂದ ಋಷಿಗಳು ಏನಿದ್ದಾರೆ ಅವರು ಶುಕ್ಲಪಕ್ಷದಲ್ಲಿ ಇಷ್ಟವನ್ನ ಯಾಗವನ್ನ ಮಾಡಿಕೊಳ್ಳುತ್ತಾರೆ ಯಾಕೆ ಪ್ರಾಣದಲ್ಲಿ ಅಭಿಮಾನ ಜಾಸ್ತಿ ಅವರಿಗೆ ಆ ಪ್ರಜಾಪತಿಯ ಪ್ರಾಣ ರೂಪದಲ್ಲಿ ಅಭಿಮಾನ ಇಷ್ಟ ಆಗೋದ್ರಿಂದ ಆಮೇಲೆ ಶುಕ್ಲಪಕ್ಷದಿಂದ ಅವರು ಉತ್ತರಾಯಣ ಮಾರ್ಗವನ್ನು ಉತ್ತರಾಯಣ ಮಾರ್ಗದಿಂದ ಆ ರೀತಿಯಾದ ಮೇಲುಮಟ್ಟದ ಬ್ರಹ್ಮಲೋಕದವರೆಗಿನ ಇದನ್ನು ಪಡ್ಕೋತೀವಿ ಅನ್ನೋ ಇರೋಂಥವರು ಶುಕ್ಲಪಕ್ಷದಲ್ಲಿಯೇ ಇಷ್ಟವನ್ನ ಯಾಗವನ್ನ ಮಾಡಿಕೊಳ್ಳುತ್ತಾರೆ ಉಳಿದವರು ಅಂದರೆ ಕೇವಲ ಕರ್ಮಿಗಳು ಕೃಷ್ಣಪಕ್ಷದಲ್ಲಿ ಮಾಡ್ಕೋತಾರೆ ಅಂತ ಕೃಷ್ಣಪಕ್ಷದಲ್ಲಿ ಮಾಡ್ಕೋತಾರೆ ಅಂದರೆ ಉಪಾಸನೆಯನ್ನು ಮಾಡುವಂಥವರು ದೇವತಾ ಭಾವನೆಯನ್ನು ಇಟ್ಕೊಂಡವರು ಅವರು ಏನು ಮಾಡ್ತಾರೋ ಅದು ಶುಕ್ಲಪಕ್ಷದ ಅಭಿಮಾನಿಯಾಗತ್ತೆ ಯದ್ಯಪಿ ಕರ್ಮಿಗಳು ಕೂಡ ಶುಕ್ಲಪಕ್ಷದಲ್ಲೇ ಮಾಡಿದ್ರು ಕೇವಲ ಕರ್ಮಿಗಳು ಮಾಡಿದರೂ ಕೂಡ ಅವರು ಕೃಷ್ಣಪಕ್ಷವನ್ನೇ ಅಭಿಮಾನ ಪಟ್ಕೊಂಡಂಗೆ ಆಗತ್ತೆ ಅಂತ ಕೇವಲ ಕರ್ಮಿಗಳು ಉಪಾಸನ ಸೇರಿಸ್ಕೊಂಡವರು ಅನ್ನೋ ದೃಷ್ಟಿ ಯಸ್ಮಿನ್ ಇದಂ ಶ್ರಿತಂ ವಿಶ್ವಂ ಆಚಾರ್ಯರ ಒಂದೊಂದು ವಾಕ್ಯವು ಅದ್ಭುತ ಉಪಾಸನೆ ಎಂಥ ಮೇಲ್ಮಟ್ಟ ಯಾವುದರಲ್ಲಿ ಈ ವಿಶ್ವವೆಲ್ಲವೂ ಸಮರ್ಪಿತವಾಗಿದೆಯೋ ವಿಶ್ವವು ಯಾವನಲ್ಲಿ ಸೇರಿಕೊಂಡಿದೆಯೋ ಆಶ್ರಿತವಾಗಿದೆಯೋ ಆ ಸಂವತ್ಸರವೆಂಬ ಹೆಸರಿನ ಪ್ರಜಾಪತಿಯು ತನ್ನ ಅವಯವಗಳಾದ ಆ ಸಂವತ್ಸರ ರೂಪಿಯಾದ ಪ್ರಜಾಪತಿಯಲ್ಲಿ ಇವೆಲ್ಲ ಇಡೀ ವಿಶ್ವ ಸೇರ್ಕೊಂಡಾಗಿದೆ ವಿಶ್ವ ಅನ್ನೋದು ಕಾಲವನ್ನು ಬಿಟ್ಟಿಲ್ಲ ಕಾಲದ ಒಳಗೆ ವಿಶ್ವ ಇರೋದು ಆ ಕಾಲವೆಂಬ ಪ್ರಜಾಪತಿಯ ರೂಪವಾದ ಅವಯವಗಳು ಮಾಸ ಆ ಮಾಸದಲ್ಲಿಯೂ ಅವನು ಸಂಪೂರ್ಣವಾಗಿ ತುಂಬಿಕೊಂಡಿದ್ದಾನೆ ನಮಗೆ ಬುದ್ಧಿ ಏನು ಬರುತ್ತೆ ಪ್ರಜಾಪತಿಯು ಮೊದಲು ರಹಿ ಪ್ರಾಣಗಳ ರೂಪದಲ್ಲಿ ತೋರ್ಕೊಂಡ ಆಮೇಲೆ ಅವನು ಚಂದ್ರಾದಿತ್ಯ ರೂಪದಲ್ಲಿ ತೋರ್ಕೊಂಡ ಆಮೇಲೆ ಅವನು ಸಂವತ್ಸರ ರೂಪದಲ್ಲಿ ತೋರ್ಕೊಂಡ ಅನ್ನೋವಾಗ ಕಡಿಮೆ ಹಾಕೊಂಡು ಬಂದ ಅನ್ಸುತ್ತೆ ಎಲ್ಲೂ ಕಡಿಮೆನೂ ಆಗಿಲ್ಲ ಹೆಚ್ಚು ಆಗಲ್ಲ ಅವನು ಅವನ ಸ್ವರೂಪ ಈಗ ಆವಾಗ ಈ ಒಂದು 50 ವರ್ಷದಿಂದ ಒಂದು 500 ಕೋಟಿ ಜನ ಇದ್ರು ಇವತ್ತು 700 ಕೋಟಿ ಜನ ಆಗಿದ್ದಾರೆ ಅಂದ್ರೆ ಪ್ರಜಾಪತಿಯಲ್ಲಿ ಹೆಚ್ಚಾಗಲಿಲ್ಲ ಹುಲಿ ಸಿಂಹಗಳೆಲ್ಲ ಇವತ್ತು ಇಲ್ವೇ ಇಲ್ಲ ಬೆರಳೆಣಿಕೆಗೆ ಬಂದಿದೆ ಅಂದ್ರೆ ಕಡಿಮೆ ಆಗಿಲ್ಲ ಪ್ರಜಾಪತಿ ತುಂಬಾ ಮುಖ್ಯ ಇದು ಅದರಿಂದ ಆಚಾರ್ಯರು ನೋಡಿ ಯಾವನಲ್ಲಿ ಯಾವ ಸಂವತ್ಸರವೆಂಬ ಹೆಸರಿನ ಪ್ರಜಾಪತಿ ಇದಾನೋ ಆತನಲ್ಲಿಯೇ ಈ ವಿಡಿಯ ವಿಶ್ವವು ಆಶ್ರಿತವಾಗಿದೆ ಸೇರ್ಕೊಂಡಿದೆ ಆಶ್ರಿತವಾಗಿದೆ ಅಂದ್ರೆ ಸಂವತ್ಸರ ಅಂತ ಒಂದಿದೆ ಅದರೊಳಗೆ ಇವೆಲ್ಲ ಇದೆ ಅಂತ ಅರ್ಥ ಅಲ್ಲ ಸಂವತ್ಸರವನ್ನೇ ಕಾಲವನ್ನೇ ನಾವು ವಸ್ತುಗಳಾಗಿ ನೋಡ್ತಾ ಇರೋದು ಭಾರಿ ಮುಖ್ಯ ಇದು ಕಾಲ ಅನ್ನೋದನ್ನ ನೀವು ಡಿಫೈನ್ ಮಾಡಿ ಹೇಳಕ್ಕಾಗಲ್ಲ ಕಾಲ ಅಂದ್ರೆ ಏನು ಅಂತ ಕಾಲ ಅಂದ್ರೆ ಗಡಿಯಾರ ಅಂತೂ ಅಲ್ಲ ಕಾಲ ಅಂದ್ರೆ ಗಡಿಯಾರ ತೋರಿಸೋರು ಪಾಪ ಅವ್ರಿಗೆ ಇನ್ನೂ ತಿಳುವಳಿಕೆ ಬಂದಿಲ್ಲ ಅಂತ ಅರ್ಥ ಆಗುತ್ತೆ ಕಾಲ ಅಂದ್ರೆ ಏನು ದೇಶ ಅಂದ್ರೆ ಏನು ಅಂದ್ರೆ ಏನ್ ಹೇಳ್ಬೇಕು ದೇಶ ಅನ್ನೋವಾಗ್ಲಾದ್ರೂ
ಯಾವುದು ಎಲ್ಲದಕ್ಕೂ ಅವಕಾಶ ಕೊಡುತ್ತೋ ಆಕಾಶ ಅದನ್ನೇ ದೇಶ ಅಂತ ಇರೋದು ಅನ್ಬೋದು. ಕಾಲ, ಈಗ ಕಾಲವನ್ನು ಅಳತೆ ಮಾಡುವಾಗ ದೇಶದ ಜೊತೆ ಇಲ್ಲದೇನೆ ಕಾಲವನ್ನು ಅಳತೆ ಮಾಡೋಕ್ಕಾಗಲ್ಲ. ಇವತ್ತಿನ ಸೈನ್ಸ್ ಪ್ರಕಾರನೂ ಟೈಮ್ ಅಂದರೆ ಡಿಸ್ಟೆನ್ಸ್ ಇಂಟು ಸ್ಪೀಡ್ ಹಾಗೆ ಹೇಳಬೇಕು ಅಲ್ಲ. ಡಿಸ್ಟೆನ್ಸ್ ಟ್ರಾವೆಲ್ ಡಿವೈಡ್ ಬೈ ಟೈಮ್ ಟೇಕನ್. ಸ್ಪೀಡ್ ಹೇಳುವಾಗ ಡಿಸ್ಟೆನ್ಸ್ ಟ್ರಾವೆಲ್ ಡಿವೈಡೆಡ್ ಬೈ ಟೈಮ್ ಟೇಕನ್ ಅಂತ. ಈಗ ಸ್ಪೀಡ್ ಹೇಳುವಾಗ ಸ್ಪೀಡು ಇಂತು ಟೈಮ್ ಮಾಡಿದಾಗ ದೇಶ ಆಗುತ್ತೆ. ಸ್ಪೀಡನ್ನು ಕಾಲವನ್ನು ಗುಣನೆ ಮಾಡಿದಾಗ ದೇಶ ಆಗುತ್ತೆ. ದೇಶ ಅಲ್ಲ ಟೈಮನ್ನು ತೀರ್ಮಾನ ಮಾಡಬೇಕಾದ್ರೆ ಸ್ಪೀಡು ಡಿವೈಡೆಡ್ ಬೈ ಡಿಸ್ಟೆನ್ಸು ಆಗುತ್ತೆ ಹಾಗೆ. ಇಲ್ಲಿ ನಿಮಗದು ಇದನ್ನು ಅದು ಇವತ್ತಿನ ಸೈನ್ಸನ್ನು ಸ್ವಲ್ಪ ಓದೋರಿಗೆ ಇದಾಗುತ್ತೆ ಆಗಲಿ. ಅದರಲ್ಲಿ ಉದ್ದೇಶ ಏನು ಹೇಳ್ತಾ ಇದ್ದೀನಿ ಅಂದರೆ ಕಾಲವನ್ನು ದೇಶದ ಸಂಬಂಧ ಇಲ್ಲದೆ ಯಾರು ಅಳತೆ ಮಾಡೋಕ್ಕಾಗಲ್ಲ. ದೇಶವನ್ನು ಕಾಲದ ಸಂಬಂಧ ಇಲ್ಲದೆ ಅಳತೆ ಮಾಡೋಕ್ಕಾಗಲ್ಲ, ಹೇಳೋಕ್ಕಾಗಲ್ಲ. ಈಗ ಅದಕ್ಕೇ ಇದಕ್ಕೆ ಎಷ್ಟು ದೂರ ಅಂತ, ಹಾಸನಕ್ಕೆ ಎಷ್ಟು ದೂರ ಅಂದರೆ ಅದೇ ಒಂದು ಒಂದೂವರೆ ಗಂಟೆ ಕಾಲ ಪ್ರಯಾಣ, ಒಂದು ಗಂಟೆ ಕಾಲ ಪ್ರಯಾಣ, ಅರ್ಧ ಗಂಟೆ ಪ್ರಯಾಣ, ಹೀಗೆ ಹೇಳ್ತೀವಿ. ಅಂದರೆ ಕೆಲವು ಸಲ ನಮಗೆ ದೇಶದ ನಿಖರತೆ ಗೊತ್ತಿಲ್ಲ ಅಂದರೆ ಕಾಲದಿಂದ ಹೇಳ್ಬಿಡ್ತೀವಿ, ಕಾಲದ ನಿಖರತೆ ಗೊತ್ತಿಲ್ಲ ಅಂದರೆ ದೇಶದಿಂದ ಹೇಳಬಹುದು ಅಲ್ವಾ. ಹೀಗೆ ಕಾಲವನ್ನು ದೇಶವನ್ನು ನಾವು ಬಿಡಿಸಿ ತೋರಿಸೋಕ್ಕಾಗದೇ ಇರೋದ್ರಿಂದ ಅವಿನಾಭಾವ ಸಂಬಂಧವಾದ್ದರಿಂದ ಇದೆಲ್ಲವೂ ಕಾಲದ ಒಳಗಿದೆ ಅಂದರೆ ಕಾಲವನ್ನೇ ನಾನು ದೇಶವಾಗಿ ನೋಡ್ತಾ ಇದ್ದೀನಿ, ದೇಶವನ್ನೇ ವಸ್ತುವಾಗಿ ನೋಡ್ತಾ ಇದ್ದೀನಿ. ತುಂಬ ಚಿಂತನೆ ಮಾಡಬೇಕು ಇದನ್ನು, ಮತ್ತೆ 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 ಮನಸ್ಸಿಗೆ ಬೇರೆ ಬೇರೆ ರೀತಿಯಲ್ಲಿ ಇದನ್ನು ಚಿಂತನೆ ಮಾಡ್ತಾ ಹೋದಾಗ ಇದು ನಿಶ್ಚಿತವಾಗಿ ಉಳಿಯುತ್ತೆ ಹೊರತು ಮೊಟ್ಟ ಮೊದಲಿಗೆ ಶುರುನಲ್ಲೇ ಉಳಿಯುತ್ತೆ ಅಂತ ಅರ್ಥ ಅಲ್ಲ. ಇದನ್ನು ಬೇರೆ ಬೇರೆ ರೀತಿಯಲ್ಲೂ ಬೇರೆ ಬೇರೆಯವ್ರಿಗೆ ಚಿಂತನೆ ಮಾಡೋಕ್ಕೆ ಸಾಧ್ಯವಾದರೆ ಇದನ್ನು ಹೀಗೂ ಹೇಳ್ಬೋದು ಹಾಗೂ ಹೇಳ್ಬೋದು ಅಂದರೆ ಒಳ್ಳೆಯದು. ಅನೇಕ ಪ್ರಕಾರವಾಗಿ ಹೇಳಬೇಕು ಇದನ್ನು ಆಗಲಿ. ಒಟ್ಟಿನಲ್ಲಿ ಸಂವತ್ಸರ ರೂಪಿಯಾದಂತಹ ಪ್ರಜಾಪತಿಯು ಏನಿದ್ದಾನೆ ಅವನಲ್ಲಿಯೇ ಇಡೀ ವಿಶ್ವವು ಆಶ್ರಿತವಾಗಿದೆ. ಆ ಪ್ರಜಾಪತಿಯು ತನ್ನ ಅವಯವವಾದ ಮಾಸದಲ್ಲಿ ಸಂಪೂರ್ಣವಾಗಿ ಪರಿಸಮಾಪ್ಯತೆ ಸೇರಿಕೊಂಡಿದ್ದಾನೆ, ಕೂಡಿಕೊಂಡಿದ್ದಾನೆ, ಸಂಪೂರ್ಣವಾಗಿ ಆಗಿದ್ದಾನ ಅವನು. ಅವನು ಸ್ವಲ್ಪ ಒಂದು ಜಾಗವನ್ನು ಬಿಟ್ಟಿಲ್ಲ ಅವನು. ಅಂದರೆ ನಾವು ಮಾಸ ಅಂತ ಏನು ಹೇಳ್ತಾ ಇದ್ದೀವಿ ಅದು ಪ್ರಜಾಪತಿನೇ ಅಂತ. ಅದರಿಂದ ನೋಡಿ, ಮಾಸೋ ವೈ ಪ್ರಜಾಪತಿ, ಮಾಸ ಎಂಬುದು ವೈ ಅಂದರೆ ಪ್ರಸಿದ್ಧಾರ್ಥ ಅಂತಲೋ ಅಥವಾ ನಿಶ್ಚಿತವಾದ ಅರ್ಥ ಅಂತಲೂ ಹೇಳ್ಬೋದು. ಮಾಸವೆಂಬುದೇನಿದೆ ಅದು ಪ್ರಜಾಪತಿಯೇ ಅಂತ ಹಾಗೆ ತಿಳ್ಕೋಬೇಕು. ಪ್ರಜಾಪತಿ ಕಡಿಮೆ ಆಗಿ ಕಡಿಮೆ ಆಗಿ ಕಡಿಮೆ ಆಗಿ ಬಂದಿದ್ದಾನೆ ಅಂತ ಮಾತ್ರ ತಿಳ್ಕೋಬಾರ್ದು. ಯಾಕೆ, ಕಡಿಮೆ ಆಗೋದು ದೇವತಾ ರೂಪ ಆಗಲ್ಲ. ದೇವತಾ ರೂಪದ ಸಮಷ್ಟಿಯನ್ನು ನಾವು ಅರ್ಥ ಮಾಡಿಕೊಂಡಾಗ ಕಡಿಮೆ ಹೆಚ್ಚು ಏನೂ ಇಲ್ಲ. ಈಗ ಹರಿ ಅನ್ನೋವನೇ ಇಲ್ಲಿ ತಲೆಯಿಂದ ಹೀಗೆ ಕಡಿಮೆ ಆಗಿ ಕಡಿಮೆ ಆಗಿ ಕಡಿಮೆ ಆಗಿ ಕಡಿಮೆ ಆಗಿ ಕಾಲುಗಡೆಗೆ ಬಂದಿದ್ದಾನೆ, ಅಥವಾ ಕಾಲ್ ಕಡೆಯಿಂದ ಹೆಚ್ಚಾಗಿ 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 ತಲೆ ಕಡೆಗೆ ಹೋಗಿದ್ದಾನೆ? ಇಲ್ಲ. ಇವನನ್ನು ಹರಿ ಅಂತ ಹೇಳುವಾಗ ಸಂಪೂರ್ಣವಾಗಿದ್ದಾನೆಯೇ ಹೊರತು ಎಲ್ಲೂ ಕಡಿಮೆ ಆಗಿಲ್ಲ. ಕಡಿಮೆ ಆಗಿದೆ ಅಂತ ಏನಾದ್ರು ಅಂದ್ಕೊಂಡ್ರೆ ತಪ್ಪಿಡುವಳಿಗೆ, ನಾವು ಹಾಗೆ ಅಂದ್ಕೊಳ್ಳೋದು ಇಲ್ಲ. ಈ ದೇಹದಲ್ಲಿ ನಾನು ಈ ಜಾಗದಲ್ಲಿ ಕಡಿಮೆ ಇದ್ದೀನಿ, ಈ ಜಾಗದಲ್ಲಿ ಜಾಸ್ತಿ ಇದ್ದೀನಿ ಅಂತ ಅನ್ಸುತ್ತ? ಇಲ್ಲ. ಯಾಕನ್ಸಲ್ಲ? ಸಂಪೂರ್ಣವಾಗಿ ತುಂಬಿಕೊಂಡಿದ್ದೀವಿ. ಹಾಗೆ ಈ ಯಾವ ದೇವತೆಯನ್ನು ನಾವು ಉಪಾಸನೆಗೆ ಇಟ್ಕೋತೀವೋ ಅಥವಾ ಚಿಂತನೆಗೆ ಇಟ್ಕೋತೀವೋ ಆ ದೇವತೆ ಸಂಪೂರ್ಣವಾಗಿದ್ದಾನೆ ಹೊರತು. ಅವನನ್ನು ನೀವು ಯಾವ್ದಾದ್ರು ರೂಪದಲ್ಲಿ ಮಾಡಿ, ಅವನನ್ನು ಆಕಾಶ ಅಂತ ತಗೊಂಡಾಗ ಅವನು ಸಂಪೂರ್ಣವೇ, ಅವನನ್ನು ಗಾಳಿ ಅಂತ ತಗೊಂಡಾಗ ಅವನು ಸಂಪೂರ್ಣವೇ, ಅವನನ್ನು ನೀರು ಅಂತ ತಗೊಂಡಾಗ ಅವನೇ ಸಂಪೂರ್ಣ. ಸಂಪೂರ್ಣತೆಯಲ್ಲಿ ಏನೂ ಕೊರತೆನೇ ಆಗಿಲ್ಲ. ಅಲ್ಲ, ನೀರು ಕಡಿಮೆ ಕಾಣಿಸುತ್ತಲ್ಲ ಅನ್ಸತ್ತೆ ನಮಗೆ ನೀರು. ಈಗ ನಾವು ಇರುವೆಯನ್ನು ಕಡಿಮೆ ಅಂತ ಹೇಳ್ತಾ ಇದ್ದೀವಿ, ಆನೆಯನ್ನು ದೊಡ್ಡದು ಅಂತ ಹೇಳ್ತಾ ಇದ್ವಿ ನಮ್ಮ ಅಪೇಕ್ಷಾ ದೃಷ್ಟಿಯಿಂದ. ಆದರೆ ಇರುವೆ ಮಾತ್ರ ನಾನು ಕಡಿಮೆ ಅಂತ ಅಂದ್ಕೊಂಡಿಲ್ಲ. ಇರುವೆಯ ರೂಪದಲ್ಲಿರುವಂತಹ ಪ್ರಜಾಪತಿ ಆ ದೇವತೆ ನಾನು ಇರುವೆಯಲ್ಲಿ ಕಡಿಮೆ ತುಂಬಿಕೊಂಡಿದ್ದೀನಿ, ಆನೆಯಲ್ಲಿ ಜಾಸ್ತಿ ತುಂಬಿಕೊಂಡಿದ್ದೀನಿ ಅಂತ ಮಾತ್ರ ಅಂದ್ಕೊಂಡಿಲ್ಲ. ಹಾಗೆ ಅಂದ್ಕೊಳ್ಳೋದು ಇಲ್ಲ. ಇರುವೆ ಯಾವ ಥರ ಆನೆಗಿಂತ ನಾನು ಕಡಿಮೆ ಅಂತ ಇಲ್ಲ. ಆನೆಗೂ ಕಚ್ಚಕ್ಕೆ ಹೋಗುತ್ತದು ನನ್ನ ಮೇಲೆ ಕಾಲಿಡ್ತಾ ಇದೆಯಲ್ಲ ಇದು ಅಂತ. ಯಾಕೆ, ಆ ಸಂಪೂರ್ಣತೆ ಇದೆ. ಸಮೋ ಪ್ಲುಷಿನ ಸಮೋ ಮಶಕೇನ ಸಮೋ ನಾಗೇನ ಸಮಯೇಭಿಸ್ತ್ರಿಭಿರ್ ಲೋಕೈ ಸಮೋ ಅನೇನ ಸರ್ವೇಣ ಅಂತ ಅವನು ಸಂಪೂರ್ಣವಾಗಿ ಎಲ್ಲದರಲ್ಲೂ ಸಮಾನವಾಗಿ ತುಂಬಿಕೊಂಡಿದ್ದಾನೆ ಹೊರತು ಎಲ್ಲೂ ಕಡಿಮೆ ಹೆಚ್ಚು ಆಗಿಲ್ಲ. ಅದು ದೇವತಾರೂಪ ಹಾಗೆ ಇರೋದು, ಹೀಗೆ ತತ್ವ ಇರೋದು.
ಅದನ್ನ ದೇವತಾ ರೂಪ ಅಂತ ಭಾವನಾ ಇದರಲ್ಲಿ ನಾನು ಹೇಳ್ತಾ ಇದ್ದೀನಿ. ತತ್ವವೂ ಕೂಡ ಹೀಗೆ ಸಂಪೂರ್ಣವಾಗಿದೆಯೇ ಹೊರತು ತತ್ವದಲ್ಲಿ ಯಾವ ಹೆಚ್ಚು ಕಡಿಮೆನೂ ಆಗಿಲ್ಲ. ಪ್ರಪಂಚದ ಸೃಷ್ಟಿಯಾದಾಗ ತತ್ವ ಹೆಚ್ಚಾಗಲಿಲ್ಲ, ಪ್ರಪಂಚ ಅಡಗಿದು ಹೋದಾಗ ತತ್ವ ಕಡಿಮೆ ಆಗಲ್ಲ. ನಿದ್ದೆಗೆ ಹೋದಾಗ ನಾವು ಕಡಿಮೆ ಆಗ್ತೀವಿ, ಎಚ್ಚರಕ್ಕೆ ಬಂದಾಗ ಹೆಚ್ಚಾಗ್ತೀವ? ಇಲ್ಲ. ನಿದ್ರೆ ಅಂದ್ರೆ ಪ್ರಳಯಾವಸ್ಥೆ ಅಂತ ಇಟ್ಕೊಳ್ಳಿ, ಎಚ್ಚರ ಅಂದ್ರೆ ಸೃಷ್ಟಿ ಅಂತ ಇಟ್ಕೊಳ್ಳಿ. ಈಗ ನಿದ್ರೆ ಇಲ್ಲಿದ್ದಾಗ ನಾವು ಕಡಿಮೆ ಇದ್ವಿ, ಇವಾಗ ಹೆಚ್ಚಾಗಿದ್ದೀವಿ ಅಂತ ಅನ್ಸುತ್ತಾ? ಇಲ್ಲ. ಹಾಗನ್ಸಿದ್ರೆ ತತ್ವವನ್ನ ಅನುಭವನ ಗುರ್ಸಕ್ ಬಂದಿಲ್ಲ ಅಂತಲೇ ಅರ್ಥ. ಹಾಗನ್ಸಲ್ಲ, ಯಾಕೋ ಅನ್ಸಲ್ಲ. ನಿದ್ರೆಗೆ ಹೋದಾಗ ಕಡಿಮೆ ಆಗ್ತೀವಿ ಅಂತ ಅನ್ಸಿದ್ರೆ ಯಾರು ನಿದ್ರೆಗೂ ಹೋಗ್ತಿರ್ಲಿಲ್ಲ. ಇನ್ನೂ ಬೇಕು ಅನ್ಸುತ್ತೆ ನಿದ್ರೆ. ಅಂದ್ರೆ ಅದು ಅನುಭವವನ್ನು ವಿಶ್ಲೇಷಿಸಿದಾಗ, ಗುರುತಿಸಿದಾಗ ನಾವೆಲ್ಲೂ ಹೆಚ್ಚು ಆಗಿಲ್ಲ, ಕಡಿಮೆನೂ ಆಗಿಲ್ಲ. ಆದ್ದರಿಂದಲೇ ಎಲ್ಲೋ ಒಂದ್ ಕಡೆ ನಮ್ಮನ್ನ ಹೆಚ್ಚುಗಾರಿಕೆ ಅಂತ ತೋರಿಸ್ಕೊಳಕ್ ಹೋದ್ರೆ, ನಾನು ಹೀಗಾದ್ರೆ ಹೆಚ್ಚಾಗ್ತೀನಿ ಅಂತ ಹೋದ್ರೆ ಅದು ತಪ್ಪು ತಿಳುವಳಿಕೆ ಆಗುತ್ತೆ. ಯಾಕೆ ನಾನು ಏನಾದರೂ ಹೆಚ್ಚಾಗಲ್ಲ, ಏನಾದರೂ ಕಡಿಮೆ ಆಗಲ್ಲ, ನಾನು ಹಾಗೇ ಇರೋನೆ. ಇದು ತತ್ವ. ಯಥೋಕ್ತ ಲಕ್ಷಣ ಏವ ಮಿಥುನಾತ್ಮಕ. ಯಥೋಕ್ತ ಲಕ್ಷಣ ಏವ ಮಿಥುನಾತ್ಮಕ. ಆ ಮಾಸರೂಪಿಯಾದವನು ಪ್ರಜಾಪತಿ ಅಂತ ಏನ್ ಹೇಳ್ತಾ ಇದ್ದೀವಿ, ಅವನು ಹಾಗಂದ್ರ ಅರ್ಥ ಏನು ಅಂದ್ರೆ, ಮೇಲೆ ಹೇಳಿದ ಲಕ್ಷಣವುಳ್ಳ ರೀ ಪ್ರಾಣಗಳ ರೈಪ್ರಾಣಗಳ ರೂಪದಲ್ಲಿರುವಂಥವನೇ ಆ ಮಿಥುನ ರೂಪದಾದವನೇ ಪ್ರಜಾಪತಿ. ಹಚ್ಚಿ ಹಚ್ಕೊಳ್ಳ, ನಿದ್ದೆ ಮಾಡ್ತಾನ ಅಲ್ಲ, ಕಣ್ಣ ಹತ್ರ ಹಚ್ಕೋ, ನಿದ್ದೆ ಮಾಡಬಾರ್ದು ಕಣ, ಮೂರೊತ್ತು ನಿದ್ದೆ ಮಾಡ್ತಾನ, ಹಚ್ಕೊಳ. ಯಥೋಕ್ತ ಲಕ್ಷಣ ಅಂದ್ರೆ ಮೇಲೆ ಹೇಳಿದ ಲಕ್ಷಣವುಳ್ಳ, ಶಾಸ್ತ್ರ ಹೇಳಿದ ಲಕ್ಷಣವುಳ್ಳಂತಹ ಮಿಥುನ ರೂಪನೇ ಆಗಿದ್ದಾನೆ. ಮಿಥುನಾತ್ಮಕ ಅಂದ್ರೇನು? ಮಿಥುನ ರೂಪ, ಕೂಡುವಿಕೆಯ ರೂಪ, ಜೋಡಿ ಅಂತ. ಯಾವ್ಯಾವುದು? ರೈ ಪ್ರಾಣಗಳ ರೂಪವೇ ಆಗಿದ್ದಾನೆ ಅವನ. ನೀವು ಎಲ್ಲೆಲ್ಲೆಲ್ಲೆಲ್ಲ ನೋಡಿದಾಗಲೂ ಅವನು ರೈ ಪ್ರಾಣಗಳ ರೂಪದಲ್ಲಿಯೇ ತೋರ್ ಬರ್ತಾ ಇರ್ತಾನೆ ಹೊರತು ಅವನಲ್ಲಿ ಮಾತ್ರ ಯಾವ ಹೆಚ್ಚು ಕಡಿಮೆನೂ ಆಗಿಲ್ಲ. ತಸ್ಯ ಮಾಸಾತ್ಮನಃ ಪ್ರಜಾಪತೇ. ತಸ್ಯ ಮಾಸಾತ್ಮನಃ ಪ್ರಜಾಪತೇಃ ಏಕೋ ಭಾಗಃ ಕೃಷ್ಣಪಕ್ಷಃ ಏವ. ಏಕೋ ಭಾಗಃ ಕೃಷ್ಣಪಕ್ಷಃ ಏವ. ರೈಹಿ ಅನ್ನಂ ಚಂದ್ರಮಾಃ. ರೈಹಿ ಅನ್ನಂ ಚಂದ್ರಮಾಃ. ಆ ಮಾಸರೂಪಿಯಾದ ಪ್ರಜಾಪತಿ ಇದಾನಲ್ಲ, ಮಾಸಾತ್ಮನಃ ಅಂದ್ರೆ ಮಾಸರೂಪಿಯಾದ, ಮಾಸರೂಪಿಯಾದ ಪ್ರಜಾಪತಿ ಏನಿದ್ದಾನೆ ಅವನಿಗೆ ಒಂದು ಭಾಗ ಅಂತ ಏನಿದೆ ಮಾಸದಲ್ಲಿ ಕೃಷ್ಣಪಕ್ಷ ಅನ್ನೋದು, ಅದು ರೈ. ಅಲ್ಲಿ ರೈ ಪ್ರಾಣಗಳ ರೂಪವೇ ಮಿಥುನ ರೂಪವೇ ಅಂತ ಹೇಳಿದ್ರಲ್ಲ, ಅದು ಯಾವ್ಯಾವು ಅಂತ ವಿವರಿಸ್ತಾ ಇದ್ದಾರೆ ಅಲ್ವಾ. ಆ ಮಾಸರೂಪಿಯಾದ ಪ್ರಜಾಪತಿಗೆ ಒಂದು ಭಾಗವು ಅಂತ ಏನಿದೆ ಕೃಷ್ಣ ಪಕ್ಷ ಅನ್ನೋದು, ಅದೇ ರೈಯು, ಅದೇ ಅನ್ನವು, ಅದೇ ಚಂದ್ರಮ. ಅನ್ನ ಅಂತ ಯಾವ್ದಕ್ಕೆ ಹೇಳ್ತೀವಿ ಅಂದ್ರೆ, ಎಲ್ಲಿ ಕುಗ್ಗುತ್ತೆ ಅಂತ ಅನ್ಸುತ್ತೋ ಅಲ್ಲಿ ಅನ್ನ ಅಂತ ಹೇಳಬೇಕು, ಎಲ್ಲಿ ಕುಗ್ಗೋದಿಲ್ಲ ಅನ್ಸುತ್ತೋ ಅದನ್ನ ಪ್ರಾಣ ಅನ್ನ ಅತ್ರಿ ಅಂತ ಹೇಳಬೇಕು ಅಷ್ಟೇ. ಈಗ ಆದಿತ್ಯ ಅಂತ ಹೇಳುವಾಗ ಕುಗ್ಗಲ್ಲ, ಪ್ರಾಣ ಅನ್ನೋದು ಕುಗ್ಗಲ್ಲ, ಆ ಅತ್ರ ಕುಗ್ಗಲ್ಲ ನಮ್ಗಾಗನ್ಸುತ್ತೆ. ಆದ್ರೆ ಆ ಅತ್ರ ಅಂತ ಯಾವ್ದು ತಿನ್ನುತ್ತೆ ಅಂತ ನಾವು ಯಾವ್ದನ್ನ ಹೇಳ್ತಾ ಇದ್ದೀವಿ, ಅದನ್ನ ಅನ್ನದ ರೂಪದಲ್ಲಿ ನೋಡಿದಾಗ ಅದು ಕುಗ್ಗುತ್ತೆ. ಇಡೀ ಪ್ರಪಂಚವನ್ನ ನೀವು ಯಾವ ರೂಪದಲ್ಲಾದ್ರೂ ನೋಡಬಹುದು, ಅನ್ನದ ರೂಪದಲ್ಲಿ ನೋಡ್ಬೋದು, ಅತ್ರುವಿನ ರೂಪದಲ್ಲೂ ನೋಡ್ಬೋದು, ನೀವು ಏನ್ ನೋಡಿದ್ರು ಪರಿಪೂರ್ಣವೇ ಆಗುತ್ತೆ, ಅದು ಪರಿಚ್ಛಿನ್ನ ಬರಲ್ಲ. ಈಗ ಇಡೀ ಪ್ರಪಂಚವನ್ನ ಅನ್ನ ಅಂತ ನೋಡ್ತೀನಿ ಅಂದ್ರೆ ಆಗ ಅತ್ರ ಯಾರು ಅಂತ ಒಂದು ಪ್ರಶ್ನೆ ಬರುತ್ತೆ. ಇಡೀ ಪ್ರಪಂಚವನ್ನ ಅನ್ನವಾಗಿ ನೋಡುವಾಗ ಅತ್ರುವಿನ ಸಂಬಂಧವಿಲ್ಲದ ಅನ್ನ ಇರುತ್ತಾ? ಇಲ್ಲ. ಯಾವುದಾದ್ರೂ ಒಂದು ಅಪೇಕ್ಷಾ ದೃಷ್ಟಿಯಿಂದ ಒಂದು ಹೆಸರು ಬರೋದು. ಈ ಪ್ರಾಣ ಅಂತ ಎಂದಕ್ಕೆ ಹೇಳೋದಾದ್ರೆ ಪ್ರಾಣ ಇಲ್ಲದೆ ಇರೋದು ಒಂದು ಇಟ್ಕೊಂಡು ಇದನ್ನ ಪ್ರಾಣ ಅಂತ ಹೇಳ್ತೀವಿ, ಇದನ್ನ ಅತ್ರು ಅಂತ ಹೇಳ್ತೀವಿ ಅಂದ್ರೆ ಅನ್ನವನ್ನು ಇಟ್ಕೊಂಡು ಹೇಳ್ತೀವಿ. ಈಗ ಇಡೀ ಪ್ರಪಂಚವನ್ನ ಅನ್ನ ಅಂತ ಹೇಳುವಾಗ ಅತ್ರು ಯಾರು ಅಂತ ಬರುತ್ತೆ. ಇಡೀ ಪ್ರಪಂಚ ಅಂತ ಹೇಳುವಾಗ ಅನ್ನ ಅಂತ ಹೇಳುವಾಗ ಅದನ್ನೇನು ತಿನ್ನೋನು ಅರ್ಥ ಏನು ಬರಲ್ಲ. ವಿಷಯ ವಿಷಯಿ ವಿಭಾಗದಲ್ಲಿ ಅಲ್ಲೇ ಅತ್ರ ಅನ್ನ ಹೇಳ್ಬೋದು. ಇಡೀ ಪ್ರಪಂಚವನ್ನ ಯಾವ ನಾನು ನೋಡ್ತಾ ಇದ್ದೀನೋ ಆ ನಾನೇ ಸಾಕ್ಷಿಯಾಗಿರುವ ನಾನೇ ಅತ್ರ. ಉಳಿದ ಆ ಸಾಕ್ಷ್ಯವಾದ ವಿಷಯವಾದ ಆಬ್ಜೆಕ್ಟ್ ಆದದ್ದೇ ಅನ್ನ. ಹೀಗಾಗುತ್ತೆ ಅಲ್ವಾ. ಹೀಗೆ ಯಾವ ಭಾಗವನ್ನು ಕೂಡ ನೀವು ಯಾವ ದೃಷ್ಟಿಯಲ್ಲಿ ಬೇಕಿದ್ರೂ ನೋಡ್ಬೋದು. ಆದರೆ ಇದನ್ನ ಉಪಾಸನೆಗೆ ಪ್ರಜಾಪತಿಯೇ ಆಗಿದ್ದಾನೆ ಅನ್ನೋದನ್ನ ನಿಶ್ಚಿತವಾಗಿ ತಿಳ್ಕೊಳ್ಳೋ ಉಪಯೋಗ ಮಾಡ್ಕೋಬೇಕೇ ಹೊರತು ಸುಮ್ಮನೆ ಹೀಗ ಹಾಗ ಹೀಗೆ ಹಾಗ ಅಂತ ಕಲ್ಪನೆ ಮಾಡೋದಕ್ಕಲ್ಲ. ಇದು ಉಪಾಸನೆ ಹೇಳ್ತಾ ಇರೋ ವಿಚಾರ ಗೊತ್ತಾಯ್ತಲ್ವಾ.
ಅಪರೋ ಭಾಗ ಶುಕ್ಲ ಶುಕ್ಲಪಕ್ಷ ಅಪರೋ ಭಾಗ ಶುಕ್ಲ ಶುಕ್ಲಪಕ್ಷ ಪ್ರಾಣ ಆದಿತ್ಯ ಅತ್ತ ಅಗ್ನಿ ಪ್ರಾಣ ಆದಿತ್ಯ ಅತ್ತ ಅಗ್ನಿ ಇನ್ನೊಂದು ಭಾಗ ಇದೆಯಲ್ಲ ಶುಕ್ಲ ಅಂತ ಏನು ಹೇಳ್ತಾ ಇದ್ದೀವಿ ಅಂದ್ರೆ ಶುಕ್ಲಪಕ್ಷ ಅದು ಪ್ರಾಣವಾಗಿದೆ ಆದಿತ್ಯನಾಗಿದೆ ಅತ್ರುವಾಗಿದೆ ಅಗ್ನಿಯಾಗಿದೆ ಇಂದಿಂದ ರೀ ಆಗಿದೆ ಅನ್ನವಾಗಿದೆ ಚಂದ್ರ ಆಗಿದೆ ಅಲ್ಲಿ ಇನ್ನೊಂದು ಯಾವ್ದು ಸೇರಿಸ್ಲಿಲ್ಲ ಸೋಮ ಆಗಿದೆ ಅಗ್ನಿ ವಿಭಾಗವನ್ನು ಸೇರಿಸ್ಲಿಲ್ಲ ಹೀಗೆ ಭಾವನೆ ಮಾಡ್ತಾ ಕೂತ್ಕೋಬೇಕು ಈ ಭಾವನೆ ಮಾಡ್ತಾ ಇರಬೇಕು ಅಂತ ಯಾರಿಗೆ ಹೇಳ್ತಾ ಇದ್ದೀವಿ ಅಂದ್ರೆ ಒಂದೇ ಸಲಿಗೆ ಯಾರಿಗೆ ಈ ಚಿಂತನೆ ಹಾಗೆ ನೆಲೆ ನಿಲ್ಲೋದಿಲ್ಲ ಇದೆಲ್ಲವೂ ರಯಿ ಪ್ರಾಣಗಳ ರೂಪವೇ ಪ್ರಪಂಚದಲ್ಲಿ ರಯಿ ಪ್ರಾಣಗಳನ್ನು ಬಿಟ್ಟು ಬೇರೆ ಏನೂ ಇಲ್ಲವೇ ಇಲ್ಲ ಇನ್ನು ತಿಳ್ಕೋಬೇಕಾದ್ದು ಪಡ್ಕೋಬೇಕಾದ್ದು ಇದು ಬೇರೆಯಾಗಿ ಏನೂ ಇಲ್ಲ ಅಂತ ನಿಶ್ಚಿತವಾಗಿ ಉಳಿದು ಬಿಟ್ಟರೆ ಅವರೇನು ಮತ್ತೆ ಭಾವನೆ ಮಾಡಬೇಕಾಗಿಲ್ಲ ಯಾರಿಗೆ ಪ್ರಪಂಚದಲ್ಲಿ ಇದು ಹೆಚ್ಚು ಇದು ಕಡಿಮೆ ಇದು ಒಳ್ಳೆಯದು ಇದು ಕೆಟ್ಟದ್ದು ಇದು ಬೇಕು ಇದು ಬೇಡ ಹೀಗೆ ಪರಿಚ್ಛಿನ್ನ ಭಾವ ಇರುತ್ತೋ ಆ ಪರಿಚ್ಛಿನ್ನ ಬುದ್ಧಿಯಿಂದ ರಾಗದ್ವೇಷಗಳಿಗೆ ಒಳಗಾಗಿ ನಾವು ಮತ್ತೆ ಸಂಸಾರ ಚಕ್ರದಲ್ಲಿ ಸಿಗಾಕೊಳ್ತಾ ಇರ್ತೀವಿ ಅದಾಗಬಾರದು ಅನ್ನೋರಿಗೆ ಮತ್ತೆ ಇಡೀ ಪ್ರಪಂಚವನ್ನು ಒಟ್ಟಾಗಿ ಭಾವನೆ ಮಾಡೋಕ್ಕೆ ಬರಬೇಕು ಅದಕ್ಕೆ ಉಪಯೋಗ ಇರುತ್ತೆ ಯಸ್ಮಾತ್ ಶುಕ್ಲಪಕ್ಷಾತ್ಮಾನಂ ಪ್ರಾಣಂ ಸರ್ವಮೇವ ಪಶ್ಯಂತಿ ತಸ್ಮಾತ್ ಪ್ರಾಣದರ್ಶಿನಃ ಏತೇ ಋಷಯಃ ಕೃಷ್ಣಪಕ್ಷೇಪಿ ಇಷ್ಟಂ ಯಾಗಂ ಕುರುವಂತಃ ಶುಕ್ಲಪಕ್ಷೇ ಏವ ಕುರುವಂತಿ ಯಾವ ಕಾರಣದಿಂದ ಇದೆಲ್ಲವೂ ಶುಕ್ಲಪಕ್ಷ ರೂಪವಾಗಿರುವ ಪ್ರಾಣನೇ ಅಂತ ಉಪಾಸನೆ ಮಾಡ್ತಾ ಇರ್ತಾರೋ ಭಾವನೆ ಮಾಡ್ತಾ ಇರ್ತಾರೋ ನೋಡಿ ಭಾವನೆ ಹೇಳಿದ್ರು ಸ್ವಾಮಿಗಳು ಟಿಪ್ಪಣಿ ಬರ್ತಿದ್ದಾರೆ ನೋಡಿ ಇವತ್ತಿನ ಅಷ್ಟೂ ಟಿಪ್ಪಣಿಗಳು ಭಾವಿಸಬೇಕು ಭಾವಿಸಬೇಕು ಅಂತ ಹೇಳಿದ್ದಾರೆ ಮೊದಲನೇದ್ರಲ್ಲಿ ನೋಡಿ ಪ್ರಜಾಪತಿಯು ಸೂರ್ಯ ಚಂದ್ರ ಈ ಒಂದೊಂದು ರೂಪದಲ್ಲಿಯೂ ಪೂರ್ಣನಾಗಿರುತ್ತಾನೆ ಸೂರ್ಯಚಂದ್ರರಾಗಿರುವ ಸಂವತ್ಸರದಲ್ಲಿಯೂ ಪೂರ್ಣನಾಗಿರುತ್ತಾನೆ ಇದರಂತೆಯೇ ಸಂವತ್ಸರದ ಅವಯವವಾದ ಮಾಸದಲ್ಲಿಯೂ ಪೂರ್ಣನಾಗಿರುತ್ತಾನೆಂದು ಭಾವಿಸಬೇಕು ಅಲ್ಲೆಲ್ಲೂ ಅವನು ಕಡಿಮೆ ಆಗಿದ್ದಾನೆ ಹೆಚ್ಚಾಗಿದ್ದಾನೆ ಅನ್ನೋ ಬುದ್ಧಿ ಬರಬಾರದು ಯಾಕೆ ಇಡೀ ದೇವತಾ ದೃಷ್ಟಿಯಲ್ಲಿ ಹೆಚ್ಚು ಕಡಿಮೆ ಏನೂ ಇಲ್ಲ ಅದಕ್ಕೆ ನೋಡಿ ನಾನು ಅಂತ ಇದ್ದೀವಿ ಇದನ್ನ ನಾನು ಅಂತ ಹೇಳುವಾಗ ಅಕಸ್ಮಾತ್ ಒಬ್ಬನಿಗೆ ಎಲ್ಲೋ ಆಕ್ಸಿಡೆಂಟ್ ಆಗಿ ಕೈಯೋ ಕಾಲೋ ಹೋಯ್ತು ಆದ್ರೂ ಅವನು ನಾನು ಸ್ವಲ್ಪ ಕಡಿಮೆ ಆದೆ ಅಂತ ನಾನು ಅನ್ನೋದು ಯಾವತ್ತೂ ಕಡಿಮೆ ಆಗಿರಲ್ಲ ಅದು ದೇವತಾ ರೂಪ ಆ ನಾನು ಅನ್ನೋದು ಅಭಿಮಾನವಾಗಿ ಇಟ್ಕೊಂಡಾಗ ಆ ನಾನುವನ್ನ ಇಡೀ ಪ್ರಪಂಚ ರೂಪವನ್ನು ಅಭಿಮಾನ ಪಟ್ಕೊಂಡಿರುವ ಒಂದು ದೇವತೆಯಲ್ಲಿ ಸೇರಿಸೋದು ತುಂಬ ಒಳ್ಳೆಯದು ನಾನುವನ್ನ ಚಿಂತನಾ ಪ್ರಧಾನವಾಗಿ ನಾನು ಅನ್ನೋದು ಕೇವಲ ಚಿನ್ಮಾತ್ರ ಸ್ವರೂಪನಾದ ಪರಮಾತ್ಮನ ನೆರಳಿದು ಈ ನಾನು ಅನ್ನೋದಕ್ಕೆ ಸ್ವತಃ ಇರುವಿಕೆನೇ ಇಲ್ಲ ಅಂತ ಅಲ್ಲೇ ಜ್ಞಾನದಿಂದ ಕರಗಿಸೋದು ಒಂದು ಅದು ಆಗಲಿಲ್ಲ ಅಂದರೆ ಆ ನಾನು ಎಂಬುದು ಇಡೀ ಪ್ರಪಂಚದ ಅಭಿಮಾನಿ ದೇವತೆಯಾದ ಪ್ರಜಾಪತಿಯೇ ಆಗಿದೆ ಅಹಂಗ್ರಹ ಉಪಾಸನೆ ಅಂತೀವಿ ನಾನು ಮತ್ತೆ ಆ ಪ್ರಜಾಪತಿ ಬೇರೆ ಬೇರೆ ಅಲ್ಲ ಎಷ್ಟಾಸಾಬಾದಿಕ್ಕೆ ಸಾಯಕ ಅಂತ ನಮ್ಮ ತೈತ್ರಿಯದಲ್ಲೂ ಕೂಡ ಬರ್ತದೋ ಸಹಿ ಬಂಬಿತ ಲೋಕಾತ್ ಪ್ರೀತ್ಯ ಇನ್ನು ಏತಮನ್ನಮಯಮಾತ್ಮಾನ ಉಪಸಂಕ್ರಮ್ಯ ಕೊನೆಯಲ್ಲಿ ಬರುತ್ತಲ್ಲ ಅಲ್ವಾ ಭೃಗುವಲ್ಲಿ ಅದು ಹಿಂದಿನ ವಾಕ್ಯಕ್ಕೆ ಅರ್ಥ ಆಗ್ತಾ ಇಲ್ಲ ಸ ಎಷ್ಟಾಯಂ ಪುರುಷೇ ಎಷ್ಟಾಸಾವಾರಿಕೆ ಸಹಿ ಕಹ ಆ ಈ ಪುರುಷನಲ್ಲಿ ಯಾರಿದಾರೋ ಅಲ್ಲಿ ಆದಿತ್ಯನಲ್ಲಿ ಯಾರಿದಾನೋ ಅವನಿಬ್ರು ಒಂದೇ ಅಂತ ಅಹಂಗ್ರಹ ಉಪಾಸನೆ ಅಂತೀವಿ ಅಹಮ್ಮನ್ನ ಅಹಮ್ ಅಂತಿದೆ ಅದು ಪರಿಚ್ಛಿನ್ನವಾಗಿ ಇಟ್ಕೊಂಡಾಗ ಅದರಿಂದ ತುಂಬ ಪ್ರಯೋಜನ ಏನಾಗ್ತಾ ಇಲ್ಲ ಅದನ್ನು ಒಂದು ಸಮಷ್ಟಿಯಾದ ದೇವತಾ ರೂಪದಲ್ಲಿ ನೋಡೋದು ಅಹಂ ಇಡೀ ಅಹಂ ಅಭಿಮಾನವೇ ಇದೆ ಅಭಿಮಾನ ಇದೊಂದರಲ್ಲಿ ಯಾಕೆ ಇಟ್ಕೋತೀಯಾ ಇಡೀ ಪ್ರಪಂಚದ ಅಭಿಮಾನವನ್ನು ಪಟ್ಕೊಳ್ಳೋಕ್ಕೂ ಆಗತ್ತೆ ನನಗೆ ಈಗ ಕನಸನ್ನು ತುಂಬ ಜನ ಈ ಎಚ್ಚರಕ್ಕೆ ಕೆಲವೊಂದು ಗುರುತಾಗಿ ಉಪಯೋಗಿಸ್ಕೋತಾರೆ ಅಥವಾ ಎಚ್ಚರದ ಕೆಲವೊಂದು ತುಣುಕಲ್ ಬಂತು ಅಂತ ಉಪಯೋಗಿಸ್ಕೋತಾರೆ ಆದರೆ ನಿಜವಾಗ ಕನಸಿನ ಬಗ್ಗೆ ನೋಡೋರು ಇಡೀ ಕನಸು ಇದೆಲ್ಲ ಸುಳ್ಳು ಅಂತ ನೋಡೋರಿದ್ದಾರೆ ನಮ್ಮ ನಮ್ಮ ಅನುಭವವನ್ನು ನಾವು ನಾವೇ ವಿಶ್ಲೇಷಿಸಬೇಕು ಕೆಲವೊಂದು ಘಟನೆಗಳು ಕನಸಲ್ಲಿ ಬಂದಿತ್ತು ಕಣ್ರಿ ಅದೇ ಇಲ್ಲ ಆಯಿತು ಅಂತಾರೆ ಅಥವಾ ಎಚ್ಚರದಲ್ಲಿ ನೋಡಿದ್ದೇ ನೋಡಿದೆ ಕನಸಲ್ಲಿ ಅಂತ ಹೇಳ್ತಾರೆ ಅಂದರೆ ಕನಸನ್ನ ಸಂಪೂರ್ಣವಾಗಿ ವಿಶ್ಲೇಷಿಸಕ್ಕೆ ಬರಲಿಲ್ಲ ಪರಿಚ್ಛಿನ್ನವಾಗಿ ನೋಡಿದ್ರು
ಪರಿಚ್ಛಿನ್ನವಾಗಿ ನೋಡಿದಾಗ ಅದರಿಂದ ತುಂಬ ಪ್ರಯೋಜನ ಆಗಲ್ಲ. ಅದು ಕನಸು, ಇದಿಷ್ಟು ಕನಸು ನೋಡೋರ್ಗೆ ಅಲ್ಲಿ ಏನಾದರೂ ಏನೂ ವ್ಯತ್ಯಾಸ ಆಗಲ್ಲ. ಹಾಗೆ ಈ ಅಹಂ ಅನ್ನೋದನ್ನ ಸಂಪೂರ್ಣವಾಗಿ ನೋಡಕ್ ಬರಬೇಕು. ಅಹಮೇ ಈಗ ಈಗ ಹೋಗಿಲ್ಲ ಇನ್ನೂ, ಅದು ಹೋಗಿಲ್ಲದೆ ಇರೋದ್ರಿಂದ ಹೋಗಿಸ್ಕೊಳ್ಳೋದಕ್ಕೆ ಇನ್ನೊಂದು ರೀತಿ ಇದು. ಆ ಭಾವನೆಯಲ್ಲಿ ಆ ಅಹಮ್ಮಿನ ನಿಜವಾಗಿಯೂ ಅಹಂ ಅನ್ನೋದು ಆ ನಾನು ಅನ್ನೋದ್ರಿಂದ ತಾನೇ ಇಡೀ ಕನಸು ಸೃಷ್ಟಿ ಆಯಿತು. ಆ ನಾನು ಅನ್ನೋದು ಇರೋವಾಗ ತಾನೇ ಇಡೀ ಈ ಎಚ್ಚರ ಅನ್ನೋದು ತೋರ್ತಾ ಇರೋದು. ಹಾಗಿದ್ರೆ ಇಡೀ ಎಚ್ಚರದ ಅಭಿಮಾನಿಯಾದ ದೇವತಾರೂಪದಲ್ಲಿ ನೋಡು ನಾನು ಅನ್ನೋದನ್ನು. ಅಪರಿಚ್ಛಿನ್ನ ಭಾವ ಆಗಲೂ ಹೋಗುತ್ತೆ. ಪರಿಚ್ಛಿನ್ನ ಭಾವ ಎಷ್ಟರ ಮಟ್ಟಿಗೆ ಹೋಗುತ್ತೋ ಅದೇ ನಮ್ಗೆ ಬೇಕಾಗಿರೋದು. ಅದನ್ನು ಭಾವನಾರೂಪದಲ್ಲಿ ಹೋಗಿಸ್ಕೊಂಡ್ರೂ ಪರವಾಗಿಲ್ಲ, ಚಿಂತನೆಯಲ್ಲಿ ಕರಗಿಸ್ಕೊಂಡ್ರೂ ಪರವಾಗಿಲ್ಲ. ತ್ರಯಿ ಪ್ರಾಣಾತ್ಮಕನಾಗಿರುವ ಎಂದರ್ಥ, ಎಲ್ಲೆಲ್ಲಿ ಪ್ರಜಾಪತಿರ ದೃಷ್ಟಿಯನ್ನು ಮಾಡಬೇಕೆಂದು ಹೇಳಿದೆಯೋ ಅಲ್ಲೆಲ್ಲ ರೈ ಪ್ರಾಣಿಗಳೆಂಬ ಅವಯವಗಳನ್ನು ಭಾವಿಸಬೇಕೆಂದು ಹೇಳಿದೆ. ನೋಡಿ, ಇದುವರೆಗೂ ಭಾವಿಸಬೇಕು ಅನ್ನೋ ವಿಚಾರ ಎಲ್ಲೂ ಬರೆದಿರಲಿಲ್ಲ ರಾಮಗಳು. ಇವತ್ತಿಂದ ಅಷ್ಟೂ ಡಿಪ್ರಿ ಸಾಮಾನ್ಯ ಬರೆದಿದ್ದಾರೆ. ಏಕೆಂದರೆ ಶುಕ್ಲಪಕ್ಷಕ್ಕೆ ಮಾಸದಲ್ಲಿ ಪ್ರಾಧಾನ್ಯ, ಕೃಷ್ಣ ಪಕ್ಷಕ್ಕಲ್ಲ, ಎಲ್ಲವೂ ಪ್ರಾಣನೇ, ದೃಷ್ಟಿಭೇದದಿಂದ ಎಲ್ಲವೂ ರೈಯೇ ಎಂದು ಹಿಂದೆ ಹೇಳಿರುವುದನ್ನು ಇಲ್ಲಿ ನೆನಪಿಗೆ ತಂದುಕೊಡಬೇಕು. ಆಮೇಲೆ ಭಾವಿಸುತ್ತಾರಾದ್ದರಿಂದ ಅಂದರೆ ಸಾಕ್ಷಾತ್ಕಾರ ಮಾಡಿಕೊಂಡಿರುವ, ಆಮೇಲೆ ಪ್ರಾಣೋಪಾಸಕರು ಯಾವ ಪಕ್ಷದಲ್ಲಿ ಮಾಡಿದರೂ ಶುಕ್ಲಪಕ್ಷದಲ್ಲಿಯೇ ಮಾಡಿದಂತೆ ಎಂದಿರುವುದು ಉಪಾಸನೆಯನ್ನು ಹೊಗಳುವುದಕ್ಕೆ. ಕೊನೆಯ ತಗೊಂಬಂತ ಸ್ವಾಮಿಗಳು ಅದ್ಭುತ ಸಚ್ಚಿದಾನಂದ ಗುರುಗಳು ಅಂದರೆ ಅದು ಅವರ ದೃಷ್ಟಿಯಲ್ಲಿ ಶುಕ್ಲಪಕ್ಷವೇ ಆಗಿರುತ್ತದೆ. ಆದ್ದರಿಂದ ಎಲ್ಲವನ್ನೂ ಪ್ರಾಣವೆಂದು ತಿಳಿಯುವುದು ಉತ್ತಮ ಭಾವನೆ. ಅಷ್ಟು ಡಿಪ್ರಿ ಸೇರಿಸಿದ್ದಾರೆ ಇವತ್ತು. ಯಸ್ಮಾತ್, ಯಾವ ಕಾರಣದಿಂದ ಶುಕ್ಲಪಕ್ಷ ರೂಪವಾಗಿರುವ ಪ್ರಾಣನೇ ಎಲ್ಲವೂ ಆಗಿದ್ದಾನೆ ಎಂದು ತಿಳಿಯುತ್ತಾರೋ, ಕೆಲವರಿಗೆ ಹೀಗಿಷ್ಟ, ಕೆಲವರಿಗೆ ಪ್ರಾಣವೇ ಎಲ್ಲವೂ ಆಗಿದೆ ಅಂತ ಅನ್ನಕ್ಕೆ ಇಷ್ಟ, ಕೆಲವರಿಗೆ ಇಲ್ಲ ರೈಯೇ ಅನ್ನವೇ ಎಲ್ಲವೂ ಆಗಿದೆ ಅನ್ನಕ್ಕೂ ಇಷ್ಟ, ಇನ್ ಕೆಲವರಿಗೆ ಪ್ರಜಾಪತಿಯೇ ರೈ ಪ್ರಾಣಗಳಲ್ಲಿದ್ದಾನೆ, ಅದು ಭೇದವೇ ಇಲ್ಲ ಅನ್ನೋ ಉಪಾಸನೆಯೂ ಇಷ್ಟವಾಗುತ್ತೆ. ಆದರೆ ಹೀಗೆ ಯಾರೋ ಪ್ರಾಣನೇ ಎಲ್ಲವೂ ಆಗಿದ್ದಾನೆ ಅಂತ ನೋಡುತ್ತಾರೋ, ಆದ್ದರಿಂದ ಅವರು ಪ್ರಾಣದರ್ಶಿಗಳು, ಪ್ರಾಣೋಪಾಸಕರು. ಅವರು ಋಷಿಗಳು ಕೃಷ್ಣ ಪಕ್ಷದಲ್ಲಿ ಯಾವುದಾದರೂ ಇಷ್ಟ ಅಂದರೆ ಯಾಗವನ್ನು ಮಾಡಿದರೂ ಕೂಡ ಅವರು ಶುಕ್ಲಪಕ್ಷದಲ್ಲೇ ಮಾಡಿದಾಗತ್ತೆ. ಉಪಾಸಕರಾದವರು ಅಕಸ್ಮಾತ್ ಯಾವುದೋ ಒಂದು ಸಂದರ್ಭದಲ್ಲಿ ಶುಕ್ಲಪಕ್ಷದಲ್ಲಿ ಏನೂ ಮಾಡೋಕ್ಕಾಗಲಿಲ್ಲ, ಕೃಷ್ಣ ಪಕ್ಷದಲ್ಲಿ ಮಾಡಿದರು. ಕೃಷ್ಣ ಪಕ್ಷದಲ್ಲಿ ಮಾಡಿದರೂ ಕೂಡ ಶುಕ್ಲಪಕ್ಷದ ಫಲವೇ ಅವ್ರಿಗೆ ಬರುತ್ತೆ. ಯಾಕೆ, ಅವ್ರು ಎಲ್ಲವನ್ನು ಶುಕ್ಲಪಕ್ಷವಾಗೇ ನೋಡ್ತಾ ಇದ್ದಾರೆ, ಅವರು ಕೃಷ್ಣ ಅಂತ ನೋಡ್ತಾನೆ ಇಲ್ಲ. ಯಾಕೆ, ಅವರೆಲ್ಲವನ್ನು ಪ್ರಾಣ ರೂಪದಲ್ಲಿ ನೋಡ್ತಾ ಇದ್ದಾರೆ, ಅತ್ರುವಿನ ರೂಪದಲ್ಲಿ ನೋಡ್ತಾ ಇದ್ದಾರೆ, ಅಗ್ನಿಯ ರೂಪದಲ್ಲಿ ನೋಡ್ತಾ ಇದ್ದಾರೆ. ಅವ್ರಿಗೆ ಇನ್ನೊಂದು ಇಲ್ಲವೇ ಇಲ್ಲ, ಅವ್ರಿಗೆ ರೈ ಅನ್ನೋದು ಇಲ್ಲವೇ ಇಲ್ಲ, ಅನ್ನ ಅನ್ನೋದು ಇಲ್ಲವೇ ಇಲ್ಲ, ಕೃಷ್ಣ ಅನ್ನೋದು ಇಲ್ಲವೇ ಇಲ್ಲ, ಅವ್ರಿಗೆ ಕ್ಷಯ ಅನ್ನೋದೇ ಇಲ್ಲ ಅವ್ರಿಗೆ. ಇನ್ನು ಕೆಲವರು ಇಡೀ ಪ್ರಪಂಚವನ್ನು ಅನ್ನರೂಪದಲ್ಲಿ ನೋಡ್ತಾರೆ. ಅನ್ನರೂಪದಲ್ಲಿ ನೋಡೋರು ಶುಕ್ಲ ಪಕ್ಷದಲ್ಲಿ ಏನಾದರೂ ಮಾಡಿದ್ರು ಕೃಷ್ಣ ಪಕ್ಷದಲ್ಲಿ ಮಾಡೋದಾಗೆ. ಯಾಕೆ, ಅವ್ರು ಎರಡೂ ನೋಡ್ತಾನೆ ಇಲ್ಲ. ನಮಗೆ ಎರಡು, ಉಪಾಸಕರಿಗೆ ಇಡೀ ಪ್ರಪಂಚ ಪ್ರಾಣವೇ, ಪ್ರಾಣವನ್ನು ಬಿಟ್ಟು ಪ್ರಪಂಚದಲ್ಲಿ ಏನೂ ಇಲ್ಲವೇ ಇಲ್ಲ ಅಂತ ಭಾವನೆ ಮಾಡೋರಿಗೆ ಅವರಿಗೆ ಅವಾಗ ಇವಾಗ ಏನೂ ಇಲ್ಲ. ಯಾಕೆ, ಅವರು ಈ ಮಾಡ್ತಾ ಇರೋ ನಾನು ಪ್ರಾಣವೇ, ಮಾಡುತ್ತಿರುವ ಕರ್ಮವೂ ಪ್ರಾಣವೇ, ಆ ಕಾಲವೂ ಪ್ರಾಣವೇ, ಫಲವೂ ಪ್ರಾಣವೇ. ಹಾಗ್ತಾನೆ ನೋಡ್ಬೇಕು ಉಪಾಸಕರು. ಹಾಗೆ ನೋಡುವಾಗ ಅವ್ರಿಗೆ ಭೇದ ಏನಿದೆ? ಅದರಿಂದ ಅವರು ಯದ್ಯಪಿ ಕೃಷ್ಣ ಪಕ್ಷದಲ್ಲಿ ಯಾವುದನ್ನಾದರೂ ಇಷ್ಟವನ್ನ ಯಾಗವನ್ನ ಮಾಡಿದರೂ ಕೂಡ ಶುಕ್ಲಪಕ್ಷದಲ್ಲಿಯೇ ಮಾಡಿದಂತಾಗುತ್ತದೆ ಅಂದರೆ ಆ ಶುಕ್ಲಪಕ್ಷದ ಫಲವೇ ಬರುತ್ತೆ. ಮಾಸಗಳಲ್ಲಿ ನಾವು ಏನನ್ನಾದರೂ ಒಂದು ಕೆಲಸ, ಒಳ್ಳೆಯ ಕೆಲಸ ಮಾಡಬೇಕು ಅಂದರೆ ಶುಕ್ಲಪಕ್ಷದಲ್ಲೇ ಮಾಡೋದು ಒಳ್ಳೆಯದು, ಉತ್ತರಾಯಣ ಮಾರ್ಗದಲ್ಲೇ ಉತ್ತರಾಯಣದಲ್ಲೇ ಮಾಡೋದು ಒಳ್ಳೆಯದು. ಇದು ಸಾಮಾನ್ಯರೇ. ಉಪಾಸಕರು ಯಾವಾಗ ಮಾಡಿದರೂ ಕೂಡ ಅವರಿಗೆ ಯಾವ ವ್ಯತ್ಯಾಸನೂ ಇಲ್ಲ. ನಮ್ಮ ಸಕರಾಯಪಟ್ಟಣ ಗುರುಗಳು ಅವಧೂತರು ಅವರ ಶಿಷ್ಯರಿಗೆ, ಶಿಷ್ಯರ ಮಕ್ಕಳಿಗೆ ಮದುವೆ ಗೊತ್ತಾಯ್ತು. ಮದುವೆ ಗೊತ್ತಾಯ್ತಲ್ಲ, ಗುರುಗಳಿಗೆ ಹೇಳೋಣ, ಯಾವತ್ತು ಗುರುಗಳ ಹತ್ರ ಡೇಟ್ ಇಡಿಸ್ಕೊಂಡು ಹೋಗಬೇಕು, ಗುರುಗಳು ಇಂಥ ದಿನ ನೀನು ಮದುವೆ ಮಾಡು ಅಂತ ಹೇಳಿದ್ರೆ ಅಂಥ ದಿನ ಮಾಡಿಬಿಡ್ಬೇಕು ಅಂತ ಹೇಳಿ ಬಂದರು. ಗುರುಗಳ ಹತ್ರ ಕೇಳಕ್ಕೆ ಬಂದರು. ಅವ್ರು ಬಂದು ದಿನ ಅಮಾವಾಸ್ಯೆ ಬಂದರು. ಗುರುಗಳೇ, ಇದು ಮಕ್ಕಳಿಗೆ ಮದುವೆ ಗೊತ್ತಾಗಿದೆ, ಎಲ್ಲ ಹುಡುಗರವ್ರಿಗೆ ಒಪ್ಕೊಂಡಿದ್ದಾರೆ, ನೀವು ಯಾವತ್ತು ಮದುವೆ ಅಂತೀರೋ ಅವತ್ತೇ ಇಟ್ಕೋತೀವಿ, ಇವತ್ತೇ ಮಾಡೋ ಅಂದರು ಅಮಾವಾಸ್ಯೆ. ಅಲ್ಲ ಗುರುಗಳೇ, ಇವತ್ತು ನೆಂಟರು ಇಷ್ಟರು ಯಾರನ್ನು ಕರೆಯಕ್ಕೆ, ಯಾರನ್ನು ಕರಿಬೇಕು, ಮದುವೆ ಮಾಡ್ತಾ ಇರೋದು ಇವ್ರಿಗೆ ಮಾಡು, ಇವತ್ತೇ ಮಾಡೋ ಅಂತ.
ಅವತ್ತೇ ಆಗೋಯ್ತು ಮದುವೆ, ಅಲ್ಲೇ ಗುರುಗಳ ಮನೇಲೆ ಮದುವೆನೂ ಆಯ್ತು. ಆಮೇಲೆ ಇದ್ರಲ್ಲಿ ಬರೆದಿದ್ದಾರೆ ಅವ್ರಿಗೀಗ ಮೂರು ಮಕ್ಕಳಿದ್ದು ಅವ್ರು ನೆಮ್ಮದಿಯಾಗಿದ್ದಾರೆ. ಆ ಮಕ್ಕಳಿಗೂ ಆಗಲೇ ಮದುವೆ ವಯಸ್ಸು. ಉಪಾಸಕರನ್ನ ಅರ್ಥ ಮಾಡ್ಕೊಳಕ್ಕಾಗಲ್ಲ, ತತ್ವಜ್ಞಾನಿಗಳನ್ನ ಅರ್ಥ ಮಾಡ್ಕೊಳಕ್ಕಾಗಲ್ಲ ಅವರಿಗೆ. ಇದು ಶುಕ್ಲ ಪಕ್ಷ, ಇದು ಕೃಷ್ಣ ಪಕ್ಷ, ಇದು ಕೀಗಳು, ಇದು ಮೇಲು ಅಂತವ್ರು ಮಾತ್ರ ಹೇಳಿದಾಗ ನಾವು ಮಾಡ್ಬೋದೇ ಹೊರತು ನಮ್ಮಿಷ್ಟ ಬಂದಾಗ ಅವ್ರು ಮಾಡಿದ್ರಲ್ಲ ಅದರಿಂದ ನಾನು ಮಾಡ್ತೀನಿ ಏನು ಮಾಡಕ್ಕೆ ಹೋಗ್ಬಾರ್ದು. ನಾವು ಪ್ರಪಂಚವನ್ನು ತುಂಬ ಭೇದ 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 ಭೇದವಾಗಿ ನೋಡ್ತಾ ಇರೋಂಥ ನಾವು ಆ ಭೇದದಲ್ಲಿ ಒಳ್ಳೇದ್ಯಾವುದೋ ಅದನ್ನೇ ಹಿಡ್ಕೊಂಡು ಹೋಗೋಣ. ಆ ಒಳ್ಳೇದು ಅನ್ನೋದು ನನ್ನ ಇಷ್ಟದ್ದಲ್ಲ, ಶಾಸ್ತ್ರದೃಷ್ಟಿಯಾದ ಒಳ್ಳೆಯದು. ಈಗ ಉತ್ತರಾಯಣ ಶುಕ್ಲ ಪಕ್ಷ ಇದೆಲ್ಲವೂ ನನ್ನ ಇಷ್ಟದ ಒಳ್ಳೇದಲ್ಲ, ಅದು ಶಾಸ್ತ್ರ ಹೇಳ್ಕೊಟ್ಟಿದೆ ಹೀಗೆ ಮಾಡ್ರಪ್ಪ ಅಂತ, ಅದರಿಂದ ಮಾಡ್ತಾ ಇದ್ದೀವಿ. ಈಗ ಶಾಸ್ತ್ರದಲ್ಲಿ ಕೃಷ್ಣ ಪಕ್ಷದಲ್ಲಿ ದಶಮಿ ಮೇಲೆ ಹೋಗಬೇಡಿ ಯಾವುದು ಕರ್ಮಗಳಿಗೂ ಅಂತ ಹೇಳುತ್ತೆ. ಅದರಲ್ಲಿ ನಂದ, ವಿಜಯ, ಭದ್ರ, ರಿಕ್ತ, ಪೂರ್ಣ ಅಂತ ತಿಥಿಗಳನ್ನು ವಿಂಗಡಣೆ ಮಾಡಿ ಇಂತಿಂಥ ತಿಥಿಯಲ್ಲಿ ನಂದ ತಿಥಿಯಲ್ಲಿ ನಂದ, ವಿಜಯ, ಭದ್ರ, ರಿಕ್ತ ತಿಥಿಯಲ್ಲಿ ಏನೂ ಮಾಡಬೇಡಿ ಅಂತ ಹೇಳುತ್ತೆ. ರಿಕ್ತ ತಿಥಿ ಅಂದರೆ ಚತುರ್ಥಿ ಬರುತ್ತೆ, ಆಮೇಲೆ ನವಮಿ ಬರುತ್ತೆ, ಅಷ್ಟಮಿ, ಇಲ್ಲೆಲ್ಲ ಏನೂ ಮಾಡಬೇಡಿ ಅಂತ ಹೇಳುತ್ತೆ. ಹಾಗೆ ನಾವು ಒಳ್ಳೆಯದು ಅಂತ ತಗೊಳ್ಳೋವಾಗ ನನ್ನತನವನ್ನು ಬಿಟ್ಟು ಶಾಸ್ತ್ರದೃಷ್ಟಿಯಿಂದ ಇರುವಂತಹ ಒಳ್ಳೆಯದನ್ನು ಸ್ವೀಕಾರ ಮಾಡಬೇಕು ನಾವು. ಇನ್ನು ನಾವು ಉಪಾಸಕರಾದಾಗ ನಮಗೆ ಇದು ಒಳ್ಳೆಯದು ಕೆಟ್ಟದ್ದು ಬೇಕು ಬೇಡ ಏನೂ ಉಳಿಯಲ್ವಲ್ಲ, ಆವಾಗ ಅದು ಅದು ಎಲ್ಲ ಅದು ಪ್ರಾಣನಲ್ಲಿ ಸೇರೋಗುತ್ತದು ನೋಡಿ, ಹಾಗೆ ಸೇರೋದು. ಅಂಥವರು ಯದ್ಯಪಿ ಈ ಥರದ್ದು ಕೆಲವು ಒಂದೊಂದು ಮಾಡಿರ್ತಾರೆ ಅಷ್ಟೇ ಹೊರತು ಅದು ಯಾವುದೋ ಒಂದು ದೃಷ್ಟಿಕೋನದಲ್ಲಿ ಮಾಡಿರ್ತಾರೆ ಹೊರತು ಅವರಿಗೆ ಅವರ ಹಿಂದಿನ ಮುಂದಿನ ಎಲ್ಲವೂ ಫಲವೂ ಗೊತ್ತಾಗೋದ್ರಿಂದ ಮಾಡ್ತಾರೆ ಹೊರತು ಎಲ್ರಿಗೂ ಅದನ್ನು ಮಾಡಕ್ಕೆ ಹೋಗಿಲ್ಲ ಅವ್ರಿಗೆ. ಸಕಲಾಯಪಟ್ಟಣ ಗುರುಗಳಿಗೆ ಯಾರು ಮಾಡಿದ್ರು ಅದು ಒಂದೇ ಒಂದು ಉದಾಹರಣೆನೇ ಹೊರತು ಈ ಥರ ಈ ವಿಷಯದಲ್ಲಿ ಎಲ್ಲರಿಗೂ ಮಾಡಕ್ಕೆ ಹೋಗಿಲ್ಲ ಅಂತ. ಹಾಂ, ಅದನ್ನು ತಿಳ್ಕೊಬೇಕು ನಾವು. ಹಾಗಂತ ಹೇಳಿ ಅವ್ರು ಮಾಡಿದಾರಲ್ಲ ನಾವು ಮಾಡ್ತೀವಿ ಮಾಡಕ್ಕೆ ಹೋಗ್ಬಾರ್ದು. ನಾವು ಶಾಸ್ತ್ರೋಕ್ತ ಮಾರ್ಗವನ್ನೇ ಅನುಸರಿಸ್ಬೇಕು. ಅದನ್ನೇ ಭಗವದ್ಗೀತೆಯಲ್ಲಿ ಪರಮಾತ್ಮ ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯ ಕಾರ್ಯ ವ್ಯವಸ್ಥಿತವು ಜ್ಞಾತ್ವಾ ಶಾಸ್ತ್ರ ವಿಧಾನೋಕ್ತಂ ಕರ್ಮಕರ್ತು ವಿಹಾರಹಸಿ ಅಂತ. ನಮಗೆ ಇದು ಒಳ್ಳೆಯದು ಇದು ಕೆಟ್ಟದ್ದು ಇದು ಸರಿ ಇದು ತಪ್ಪು ಅನ್ನೋದಕ್ಕೆ ಶಾಸ್ತ್ರವೇ ಪ್ರಮಾಣವಾಗಿರಬೇಕೇ ಹೊರತು ನಾವು ನಮ್ಮ ಈ ಕಣ್ಣಿಂದ ನೋಡ್ಕೋಬಾರ್ದು. ಶಾಸ್ತ್ರ ಅನ್ನೋದನ್ನು ಹಾಕ್ಕೊಂಡ್ಬಿಡ್ಬೇಕು, ಶಾಸ್ತ್ರವನ್ನು ಕಣ್ಣಾಗಿ ಮಾಡ್ಕೋಬೇಕು, ಅದರಿಂದಲೇ ನೋಡಬೇಕು. ಆವಾಗ ಅಲ್ಲೂ ನೋಡಿ ಶಾಸ್ತ್ರ ಹೇಳಿದೆ ನಾನು ಮಾಡ್ತಾ ಇದ್ದೀನಿ ಇನ್ನೋವಾಗಲೂ ನಮಗೆ ರಾಗದ್ವೇಷ ಬುದ್ಧಿ ಹೋಗುತ್ತೆ. ರಾಗದ್ವೇಷ ಬುದ್ಧಿ ಎಷ್ಟು ಹೋಗುತ್ತೋ ಅಷ್ಟು ಗೆದ್ವಿ ನಾವು. ಗುರುಗಳೇ, ಈಗ ಸಾಕ್ಷಿಯನ್ನು ಕೂಡ ನೀವು ಹತ್ರ ಅಂತ ಹೇಳಿದ್ರಿ, ಅದು ಹೆಂಗೆ ಬಂದುತ್ತೆ? ಅದು ಎರಡು ಭಾವನೆ. ಸಾಕ್ಷಿ ಅನ್ನೋನು ಇಡೀ ಪ್ರಪಂಚವನ್ನು ನೋಡ್ತಾ ಇದ್ದಾನೆ. ಇಡೀ ಪ್ರಪಂಚವನ್ನು ಯಾರು ನೋಡ್ತಾ ಇದ್ದಾನೋ ನೋಡ್ತಾ ಇರೋದ್ರಿಂದ ಅವನು ವಿಷಯಿ, ಪ್ರಪಂಚ ವಿಷಯ ಅಲ್ವಾ? ಅಂದ್ರೆ ಸಂಬಂಧ ಇಲ್ದೇನೆ ನೋಡ್ತಾ ಇರ್ತಾನಲ್ಲ ಅವನು. ಸಾಕ್ಷಿ ಅನ್ನೋ ಶಬ್ದವೇ ಅಪೇಕ್ಷಾ ದೃಷ್ಟಿಯಿಂದ ಹೇಳ್ತಾ ಇರೋದು. ಸಾಕ್ಷ್ಯ ನೋಡುವಂಥದ್ದು ಒಂದು ಇದ್ದಾಗ ಮಾತ್ರ ಅವನು ಸಾಕ್ಷಿ ಆಗ್ತಾನೆ ಹೊರತು ಸಂಬಂಧ ಇಲ್ಲೇ ನೋಡಕ್ಕಾಗಲ್ಲ. ಎರಡನ್ನು ನೋಡ್ತಾ ಇದ್ದಾನಲ್ಲ. ಏನ ಹತ್ರ ಅನ್ನ ಎರಡನ್ನು ನೋಡ್ತಾ ಇದ್ದಾನ ನೋಡ್ಲಿ. ನೀವು ಇಲ್ಲಿ ಹತ್ರ ಅನ್ನ ವಿಭಾಗ ಏನ್ ಮಾಡಿದಿರಿ, ಅದ ಎರಡನ್ನು ಸೇರಿಸ್ಕೊಂಡು ನೋಡೋವಾಗ ನೋಡಿಸ್ಕೊಂಡಿದ್ದು ಅನ್ನಕ್ಕೆ ಬಿದ್ದಾಯ್ತದೋ. ನೋಡಿಸ್ಕೊಂಡಿದ್ದೇನಿದೆ, ವಿಷಯ ಅಂತ ಯಾವ್ದಾಯ್ತು, ಆಬ್ಜೆಕ್ಟು ಅಂತ ಯಾವ್ದಾಯ್ತು, ಅದು ಅನ್ನದ ಕ್ಷೇತ್ರಕ್ಕೆ ಬಿದ್ದಾಯ್ತದೋ. ಅದಕ್ಕೆ ಒಂದೊಂದರಲ್ಲೂ ಎರಡೆರಡು ಭಾಗ ನೋಡ್ಬೋದು. ನೀವು ಇದನ್ನೇ ಅನ್ನ ಅಂತಲೂ ನೋಡ್ಬೋದು, ಇದನ್ನೇ ಹತ್ರ ಅಂತಲೂ ನೋಡ್ಬೋದು. ಹಾಗೆ ಇಡೀ ಪ್ರಪಂಚವನ್ನು ಅನ್ನ ಅಂತ ನೋಡ್ಬೋದು. ಇಡೀ ಪ್ರಪಂಚವನ್ನು ಅನ್ನ ನೋಡೋವಾಗ ಅನ್ನ ಅನ್ನೋ ಶಬ್ದ ಬರೋದು ಹತ್ರ ಇದ್ದಾಗ ತಾನೆ. ಸಾಕ್ಷ್ಯ ಅನ್ನೋ ಶಬ್ದ ಬರೋದು ಸಾಕ್ಷಿ ಇದ್ದಾಗ, ಸಾಕ್ಷಿ ಅನ್ನೋ ಶಬ್ದ ಬರೋದು ಸಾಕ್ಷ್ಯ ಇದ್ದಾಗ, ಎಲ್ಲರೂ ಬರಲ್ಲ. ಯಾವುದೇ ಒಂದು ಶಬ್ದ ರಿಲೇಟಿವ್ ಅಪೇಕ್ಷಾ ದೃಷ್ಟಿಯಿಂದ ಬರೋದೇ ಹೊರತು ಸುಮ್ ಸುಮ್ಮನೆ ಒಂದು ಶಬ್ದ ಬರಲ್ಲ. ಈ ಸಾಕ್ಷಿ ಅಂತ ಹೇಳ್ತಾ ಇರುವಾಗಲೂ ಅವನು ಇಡೀ ಪ್ರಪಂಚವನ್ನು ನೋಡ್ತಾ ಇದ್ದಾನೆ ಎನ್ನುವಾಗ ಪ್ರಪಂಚ ಅನ್ನೋದೊಂದು ಇರಬೇಕು. ಯಾವುದೇ ಒಂದು ಶಬ್ದವನ್ನು ಕೂಡ ಸುಮ್ ಸುಮ್ಮನೆ ಪ್ರಯೋಗ ಮಾಡಿಲ್ಲ. ಅದಕ್ಕೆ ಇನ್ನೊಂದು ಕಾಂಟ್ರಾಸ್ಟ್, ಅದರ ಇನ್ನೊಂದು ದಿಕ್ಕಿನಲ್ಲಿ ಇರುವುದನ್ನು ಇಟ್ಕೊಂಡೇ ಹೇಳ್ತಾ ಇರೋದೇ ಹೊರತು ಸುಮ್ ಸುಮ್ಮನೆ ಬರಲ್ಲ. ಸಾಕ್ಷಿ ಈಗ ಇಡೀ ಪ್ರಪಂಚವನ್ನು ಅನ್ನದೃಷ್ಟಿಯಲ್ಲಿ ಹೇಳಿದೆ ತಾನೆ. ಹತ್ರ ಯಾರು ಅವಾಗ? ಇಡೀ ಪ್ರಪಂಚವೆಲ್ಲ ಅನ್ನವಾಯಿತು ಅಂದರೆ ಹತ್ರ ಯಾರು? ಹತ್ರ ಸಾಕ್ಷ್ಯವಾದವನು, ಸಾಕ್ಷಿ, ಅದನ್ನು ನೋಡ್ತಾ ಇರೋನು, ಅದನ್ನು ಅನುಭವಿಸ್ತಾ ಇರೋನು ಅಂತ. ಆದರೆ ಯಾವಾಗ ನಾವು ಸಾಕ್ಷಿ ಸಾಕ್ಷ್ಯ ವಿಭಾಗಗಳನ್ನು ಬಿಟ್ಟಿರ್ತೀವೋ, ಈಗ ನಿದ್ರೆಯಲ್ಲಿ ಈಗ ಇಡೀ ಕನಸು ನನಗೆ ಗೊತ್ತಾಯಿತು ಅಂತ ಹೇಳುವಾಗ ಕನಸು ಸಾಕ್ಷ್ಯ ನಾನು ಸಾಕ್ಷಿ
ಆದರೆ ನಿದ್ರೆಯಲ್ಲಿ ಸಾಕ್ಷ್ಯ ಸಾಕ್ಷಿ ಎರಡೂ ಇಲ್ಲ. ಯಾಕೆ ನಾನು ಸಾಕ್ಷ್ಯ ಸಾಕ್ಷ್ಯ ವಿಭಾಗವಿಲ್ಲದೆ ಇರೋ ಸ್ವರೂಪದವಾಗ್ಬಿಟ್ಟಿದ್ದೀನಿ ನಾನು, ಆಗಲೇ ಈಗಲೂ ಹಾಗೆ ಇರೋದು, ಆದ್ರೆ ನಾನು ನೋಡ್ತೀನಿ ಅಂದ್ಕೊಂಡಾಗ ನೋಡೋದು ನಾನು ಎಚ್ಚರದಲ್ಲಿ ಅದನ್ನು ಆಗ್ಬೇಕೇ ಬೇಕಾದ. ಯಾವುದೇ ಒಂದು ಶಬ್ದವು ರಿಲೇಟಿವ್ ಟರ್ಮ್ ಏನು, ಪ್ರಾಣ ವ್ಯತಿರೇಕೇನ ಕೃಷ್ಣಪಕ್ಷ ತೈಹಿ ನ ದೃಶ್ಯತೆ ಯಸ್ಮಾತ್. ಯಾಕೆ ಅವ್ರಿಗಾಗತ್ತೆ, ಅವರು ಕೃಷ್ಣ ಪಕ್ಷದಲ್ಲಿ ಮಾಡಿದ್ರೂ ಕೂಡ ಶುಕ್ಲ ಪಕ್ಷದಲ್ಲಿ ಮಾಡಿದಾಗೆ ಆಗತ್ತೆ ಅಂದ್ರಲ್ಲ, ಅದು ಯಾಕೆ ಹಾಗೆ ಅಂತ ಕೇಳಿದ್ರೆ, ಅವರು ಪ್ರಾಣ ವ್ಯತಿರೇಕವಾಗಿ ಪ್ರಾಣಕ್ಕಿಂತ ಬೇರೆಯಾಗಿ ಕೃಷ್ಣ ಪಕ್ಷ ಎಂಬುದೇ ಅವರಿಗಿರುವುದಿಲ್ಲ. ಅವ್ರು ಯಾವುದನ್ನು ಇದು ಕೃಷ್ಣ ಪಕ್ಷ, ಇದು ಶುಕ್ಲ ಪಕ್ಷ, ಇದು ಒಳ್ಳೆಯದು ಇದು ಕೆಟ್ಟದ್ದು ಆ ದೃಷ್ಟಿಯಲ್ಲಿ ನೋಡ್ತಾನೆ ಇಲ್ಲ ಅವರು, ಎಲ್ಲವೂ ಪ್ರಾಣ ಅನ್ನೋ ರೀತಿಯಲ್ಲಿ ಉಪಾಸನೆ ಮಾಡ್ತಾ ಇದ್ದಾರೆ. ಅವ್ರಿಗೆ ಯಾವ್ದು ಕೃಷ್ಣ ಪಕ್ಷ, ಅವ್ರು ಯದ್ಯಪಿ ಅವ್ರು ಶುಕ್ಲ ಪಕ್ಷ ಅಂತಲೂ ಅಂದ್ಕೊಂಡಿಲ್ಲ. ಈಗ ಇವರು ಶಕ್ರಾಯಪಟ್ಟಣ ಗುರುಗಳು ಅವ್ರಿಗೆ ಹೇಳಿದ್ರಲ್ಲ, ಇದು ಅಮಾವಾಸ್ಯೆ ಅಂತ ತಿಳ್ಕೊಂಡೇನು ಹೇಳಿದ್ದಲ್ಲ ಇವತ್ತು ಮಾಡೋದ್ರು ಅಷ್ಟೇ, ಅವರು ಅಮಾವಾಸ್ಯೆ ದಿನ ಮಾಡಿದ್ರೆ ನಿಮ್ಗೆ ಒಳ್ಳೇದಾಗತ್ತೆ ಅಂತ ಹೇಳಿದ್ರು ಅವರು, ಇವತ್ತೇ ಮಾಡು ಅಂದ್ರು ಅಷ್ಟೇ. ಅವ್ರು ಎರಡು ನೋಡ್ತಾನೆ ಇಲ್ಲ, ಎರಡು ನೋಡ್ತಾ ಇರೋರು ನಾವು, ನಮಗನ್ಸುತ್ತೆ ಏನು ಅಮಾವಾಸ್ಯೆ ದಿನ ಮದುವೆ ಮಾಡಿಬಿಟ್ಟಲ್ಲ ಇರೋ ನಮ್ಗನ್ಸುತ್ತೆ ಅಷ್ಟೇ. ಆದರೆ ಅದರಿಂದ ಅವರು ಅಂಥವರೇ ಮಾಡಿದಾಗಲೇ ಆಗೋದದು ಅಂತ, ಅದರಿಂದ ಅವರು ಯಾರು ಪ್ರಾಣನಿಗಿಂತ ಬೇರೆಯಾಗಿ ಏನನ್ನು ನೋಡೋದೇ ಇಲ್ವೋ, ಇಡೀ ಪ್ರಪಂಚವನ್ನು ಪ್ರಾಣ ರೂಪದಲ್ಲಿ ನೋಡ್ತಾ ಇದ್ದಾರೋ ಅಂಥವ್ರು ಹೇಳಿದಾಗಲೇ ಅದು ಸರಿಯಾಗೋದು. ಉಪಾಸಕರಿಗೆ ಅಲ್ಲ, ತುಂಬ ಜನ ಉಪಾಸಕರು ಏನೇನೋ ಮಾಡಿಬಿಟ್ಟಿರ್ತಾರೆ, ಅದನ್ನು ನಾವು ಮಾಡೋಕ್ಕಾಗಲ್ಲ. ನಮ್ಮ ಬ್ರಹ್ಮಚೈತನ್ಯ ಗುರುಗಳು ಆ ಶಿಷ್ಯ ಒಬ್ಬಳು ಪರೀಕ್ಷೆ ಮಾಡಬೇಕು, ಇವ್ರು ಸರಿಯಾದ ಗುರುಗಳು ಅಲ್ವೋ ಅಂತೇಳಿ ಪರೀಕ್ಷೆ ಮಾಡಬೇಕು ಅಂತೇಳಿ ಕೆಂಡ ದುಂಡೆಗಳು ತಂದಿಟ್ಲು, ತಿಂದ್ಬಿಟ್ರು ಕೆಂಡ ಹಣ್ಣು ಅಂತ ತಂದೆ, ಹಣ್ಣು ಅಂತಲೋ ಲಡ್ಡು ಅಂತಲೋ ತಂದಿಟ್ಲು, ಆಯಿತು ಲಡ್ಡು ಅಂದೆಲ್ಲ ತಿಂದರು. ಆಮೇಲೆ ಹೇಳಿದರು ಎಲ್ಲರನ್ನು ಈ ರೀತಿ ಪರೀಕ್ಷೆ ಮಾಡೋಕೆ ಹೋಗಬೇಡ, ಎಲ್ಲ ಸಾಧುಗಳು ಸಿದ್ಧರೇ ಆಗಿರಲ್ಲಪ್ಪ, ಸಾಧನೆಗೆ ಬಂದಿರ್ತಾರೆ ಇನ್ನು ಸತ್ತೋಗ್ಬಿಟ್ರೆ, ಎಲ್ಲ ಸಾಧುಗಳು ಸಿದ್ಧರಾಗಿರ್ತಾನಪ್ಪ ಇಲ್ಲ, ಕೆಲವು ಸಾಧುಗಳು ಸಿದ್ಧರಾಗಿರ್ತಾರೆ. ಸಿದ್ಧರಾಗಿರೋರು ಅದರಲ್ಲೂ ಸಿದ್ಧರಾಗಿ ಜ್ಞಾನಿಗಳಾಗಿದ್ರು ಯೌಗಿಕ ಶಕ್ತಿನೇ ಎಲ್ಲರೂ ಇರಬೇಕು ಅಂತ ಹೇಳಿಲ್ಲ. ಅವರು ಯೌಗಿಕ ಶಕ್ತಿಯನ್ನು ಕೆಲವರು ವಿಶೇಷವಾಗಿ ಬೆಳೆಸ್ಕೋತಾರೆ, ಕೆಲವರು ಬೆಳೆಸ್ಕೊಳ್ಳೋದೇ ಇಲ್ಲ. ಅಂಥವ್ರಿಗೆಲ್ಲ ಮಾಡಿಬಿಟ್ರೆ ನೀನ ಭಾರಿ ಕಷ್ಟ. ಇತರೇತು ಪ್ರಾಣನ್ ನಪಶ್ಯಂತಿ ಇತಿ ಅದರ್ಶನ ಲಕ್ಷಣ ಕೃಷ್ಣಾತ್ಮಾನಮೇವ ಪಶ್ಯಂತಿ ಇತರೇ ಇತರಸ್ಮಿನ್ ಕೃಷ್ಣಪಕ್ಷೇ ಏವ ಕುರುವಂತೆ ಶುಕ್ಲೇ ಕುರುವಂತೋಪಿ. ಇನ್ನು ಉಳಿದವರು ಇತರೇ ತೂ ಅಂತ ಇದ್ದಾರೆ, ತೂ ಅನ್ನೋದು ಹಿಂದಿನಿಂದ ಬಿಡಿಸುತ್ತೆ, ತ್ವಂತಾಥಾದಿ ನ ಪೂರ್ವಭಾ ಹಿಂದಿನಿಂದ ಬಿಡಿಸ್ತು. ಇತರೇತು ಅಂದ್ರೆ ಇನ್ನುಳಿದವರಾದರೂ ಯಾರು ಪ್ರಾಣನನ್ನ ನೋಡುವುದಿಲ್ಲವೋ ಅಂತ, ಪ್ರಾಣನನ್ನ ನೋಡುವುದಿಲ್ಲವೋ ಅಂದರೆ ಇಡೀ ಪ್ರಪಂಚವನ್ನ ಪ್ರಾಣದೃಷ್ಟಿಯಲ್ಲಿ ನೋಡೋದಿಲ್ವೋ, ಅನ್ನದ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾರೋ, ರೈಯ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾರೋ, ಅಂಥವರು ಆ ಅದರ್ಶನ ರೂಪವಾದ ಕೃಷ್ಣ ರೂಪವನ್ನೇ ನೋಡ್ತಾರೆ. ಅವರು ಅನ್ನ ರೂಪದಲ್ಲೇ ನೋಡ್ತಾ ಇರ್ತಾರೆ ಪ್ರಪಂಚವನ್ನು, ತುಂಬ ಜನ ಇದ್ದಾರೆ. ಇಡೀ ಪ್ರಪಂಚ ಅನ್ನ ರೂಪವೇ, ಅನ್ನಕ್ಕಿಂತ ಬೇರೆ ಏನೂ ಇಲ್ಲ, ಅನ್ನಪೂರ್ಣೇಶ್ವರಿ ಅಲ್ಲ, ಬೇಕಾದಷ್ಟು ಜನ ಇದ್ದಾರೆ. ಹಾಗೆ ಕೃಷ್ಣ ರೂಪದಲ್ಲಿಯೇ ನೋಡ್ತಾರೆ ಅಂತ, ಆದ್ದರಿಂದ ಅವರು ಇತರೆ ಇತರಸ್ಮಿನ್ ಅಂತ. ಇತರೆ ಇತರಸ್ಮಿನ್ ಅಂದರೆ ಕೃಷ್ಣ ಪಕ್ಷದಲ್ಲಿ ಮಾಡಿ ಶುಕ್ಲ ಪಕ್ಷದಲ್ಲಿ ಯದ್ಯಪಿ ಏನನ್ನಾದರೂ ಮಾಡಿದರೂ ಕೂಡ ಅವರು ಕೃಷ್ಣ ಪಕ್ಷದ ಫಲವನ್ನೇ ಹೊಂದುತ್ತಾರೆ. ಅವ್ರ ಕಡೆ ಕೃಷ್ಣ ಪಕ್ಷ, ಅವ್ರ ಕಡೆಯಿಂದ ಹೇಳಿಲ್ಲ, ಭಾರಿ ಮುಖ್ಯ, ನಮ್ಮ ಕಡೆಯಿಂದ ಹೇಳ್ತಾ ಇರೋದು. ಅವರಿಗೆ ಮಾತ್ರ ಇಡೀ ಪ್ರಪಂಚ ಅನ್ನ ರೂಪವೇ, ಎಲ್ಲಿದೆ ಇಲ್ಲೇನಿದೆ, ಎಲ್ಲ ಅನ್ನ, ಎಲ್ಲ ತಿನ್ನಿಸ್ಕೊಳ್ಳೋದೆ, ಎಲ್ಲ ವಿಷಯವಾಗಿರೋದು. ವಿಷಯವಾಗಿರೋದು ಅನ್ನೋದು ಒಂದು ವಿಷಯ ಇರಬೇಕಲ್ಲ, ಅದು ಚಿಂತನೆ, ಅದು ಉಪಾಸನೆ ಅಲ್ಲ. ವಿಷಯವಾಗಿದೆ ಇದು ಅಂದರೆ, ಅನ್ನವಾಗಿದೆ ಅಂದರೆ ಅನ್ನ ತಿನ್ನೋನೊಬ್ಬ ಇರಬೇಕಲ್ಲ ಅಂತ ನಿಮ್ಮ ಮನಸ್ಸಿಗೆ ಬಂತು ಅಂದರೆ ಅದು ಚಿಂತನಾ ಪ್ರಧಾನವಾಯಿತೇ ಹೊರತು ಅಲ್ಲಿ ನೀವು ವಿವೇಕ ಮಾಡ್ತಾ ಇದ್ದೀರೇ ಹೊರತು ಅದು ಉಪಾಸನೆ ಅಲ್ಲ. ಉಪಾಸಕನಿಗೆ ಆ ಚಿಂತನೆ ಎಲ್ಲ ಬರಲ್ಲ, ಇಡೀ ಪ್ರಪಂಚ ಅನ್ನ, ಪ್ರಪಂಚದಲ್ಲಿ ಅನ್ನಕ್ಕಿಂತ ಬೆಲೆ ಏನೂ ಇಲ್ಲ, ರೈಗಿಂತ ಬೆಲೆ ಏನೂ ಇಲ್ಲ. ಪ್ರಾಣಕರು ಅವ್ರಿಗೂ ಅದೇ ಚಿಂತನೆ ಬರುತ್ತೆ. ಈಗ ಇಡೀ ಪ್ರಪಂಚ ಅತ್ರುವೇ ಅಗ್ನಿಯೇ ಪ್ರಾಣನೇ ಅಂದಾಗ ಅಲ್ಲಪ್ಪ ಇದೆಲ್ಲವೂ ಅತ್ರುವೇ ಅನ್ನವಾಗ ಅನ್ನ ತಂದಿರ್ಬೇಕಲ್ಲ, ಅದು ಚಿಂತನೆ. ಉಪಾಸಕ ಅದನ್ನೆಲ್ಲ ಯೋಚನೆ ಮಾಡಲ್ಲ. ಯಾವ ದೇವತೆಯನ್ನು ಉಪಾಸನೆ ಮಾಡ್ತಾ ಇರ್ತಾನೋ, ಈ ನನ್ನ ರಾಮನೇ ಇದೆಲ್ಲವೂ ಆಗಿದೆ ಅಂತ ಉಪಾಸನೆ ಮಾಡೋನ ಹತ್ರ ಹೋಗಿ ಅಲ್ಲಪ್ಪ ಕೃಷ್ಣ ಯಾರು ಅಂತ ಕೇಳಿದ್ರೆ ಅವನು ಅದನ್ನೆಲ್ಲ ಚಿಂತನೆ ಮಾಡಲ್ಲ, ಅವನೆಲ್ಲವೂ ರಾಮನೇ ಅಷ್ಟೇ. ಈ ಕೃಷ್ಣ ಅಂದ್ರೆ ಅದು ರಾಮನೇ ಅಂತಾನೆ, ಶಿವ ಅಂದ್ರೆ ಅದು ರಾಮನೇ ಅಂತಾನೆ,
ದೇವಿ ಅಂದ್ರೆ ಅದು ರಾಮನೇ ಅಂತಾನೆ ಹೊರತು ಅವನ್ ಎರಡು ಇಲ್ವೇ ಇಲ್ಲ. ಉಪಾಸಕರಿಗೆ ಹೇಳ್ತಾರೆ ಅಂಥ ಮಟ್ಟದ ಉಪಾಸಕರಿಗೆ ಆ ಚಿಂತನೆಗಿಂತ ಬೇರೆಯಾಗಿ ಇನ್ನೊಂದು ಅನ್ನೋದು ಇಲ್ವೇ ಇಲ್ಲ. ಆದ್ರೆ ನಮ್ಮ ಕಡೆಯಿಂದ ಅವರು ಯಾವ ಕಾರಣದಿಂದ ಪ್ರಜಾಪತಿಯ ಒಂದು ರೂಪವನ್ನ ಯಾವುದನ್ನ ಅನ್ನದ ರೂಪವನ್ನೇ ನೋಡ್ತಾ ಇರ್ತಾರೋ, ರೈಯ ರೂಪವನ್ನೇ ನೋಡ್ತಾ ಇರ್ತಾರೋ, ಅವರು ಯದ್ಯಪಿ ಶುಕ್ಲಪಕ್ಷದಲ್ಲಿ ಏನನ್ನಾದರೂ ಮಾಡಿದ್ರು ಆ ರೈ ಸಂಬಂಧವಾದಂತಹ ಫಲಗಳನ್ನೇ ಹೊಂದುತ್ತಾರವರು. ಎಷ್ಟು ಚೆನ್ನಾಗಿದೆ ಗೊತ್ತಾಗಿಲ್ಲ. ಅಹೋರಾತ್ರೋ ವೈ ಪ್ರಜಾಪತಿ ತಸ್ಯಾಹರೇವ ಪ್ರಾಣ ರಾತ್ರಿರೇವ ರೈಹಿ ಪ್ರಾಣಂ ವಾ ಏತೇ ಪ್ರಸ್ಕಂದಂತಿ ದಿವಾರತ್ಯಾ ಸಂಯುಜ್ಯಂತೆ ಬ್ರಹ್ಮಚರ್ಯಮೇವ ತತ್ ಯತ್ರಾತ್ರೋ ರತ್ಯಾ ಸಂಯುಜ್ಯಂತೆ. ಅಹೋ ರಾತ್ರ ವೈ ಪ್ರಜಾಪತಿ ತಸ್ಯ ರೇವ ಅಹರೇವ ಅಹರೇವ ಪ್ರಾಣ ಅಹಹ ಏವ ಅಂತ ಅಹರೇವ ಅಂತ ಒಂದು ಪದ ಅಲ್ಲ ಅಹಹ ಏವ ಪ್ರಾಣ ರಾತ್ರಿ 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 ಏವಲೇ ಹೇಳಪ್ಪ ನೀನ್ ಏನ್ ಮಾಡ್ತಾ ಇರ್ತೀಯ ಏವ ರೈ ಪ್ರಾಣ ವೈ ಪ್ರಾಣಂ ಪ್ರಸ್ಕಂದಂತಿ ಕಣ ದಿವಾ ರತ್ಯ ಸಂಯುಜ್ಯಂತೆ ಬ್ರಹ್ಮಚರ್ಯಂ ರಾತ್ರೌ ರತ್ಯ ಸಂಯುಜ್ಯಂತೆ. ಇನ್ನು ಆ ಪ್ರಜಾಪತಿಯು ಮಾಸರೂಪನಾಗಿರುವಂತಹ ಪ್ರಜಾಪತಿಯೇ ಅಹೋರಾತ್ರಗಳ ರೂಪದಲ್ಲಿಯೂ ಇದ್ದಾನೆ. ಆ ಅಹೋರಾತ್ರಗಳ ರೂಪದಲ್ಲಿಯೇ ಪ್ರಜಾಪತಿ ಇರೋದ್ರಿಂದ ಅಲ್ಲಿ ಭೇದ ಯಾವುದು ಅಂತ ನೋಡ್ಬೇಕಾಗುತ್ತೆ. ಪ್ರಜಾಪತಿಯು ಅಹೋರಾತ್ರಗಳ ರೂಪದಲ್ಲಿದ್ರೆ ಅಲ್ಲಿ ಪ್ರಾಣ ಯಾವುದು ರೈ ಯಾವುದು ಅಂತ ಕೇಳಿದ್ರೆ ಆ ಹಗಲು ಏನಿದೆ ಅದೇ ಪ್ರಾಣ, ರಾತ್ರಿ ಏನಿದೆ ಅದೇ ರೈ ಅಂತಾಯ್ತು. ಆದ್ದರಿಂದ ಹಗಲು ಪ್ರಾಣವಾಗಿದೆಯಲ್ಲಪ್ಪ, ಯಾರು ಗೃಹಸ್ಥರು ಹಗಲಿನ ಹೊತ್ತು ಮಿಥುನ ಕ್ರಿಯೆಯನ್ನು ಮಾಡಿಬಿಡ್ತಾರೋ, ತಮ್ಮ ಹೆಂಡತಿಯ ಜೊತೆಯಲ್ಲಿ ಆ ಕೃತ್ಯಾತ್ಮಕ ಕ್ರಿಯೆಯಲ್ಲಿ ತೊಡಗ್ತಾರೋ, ಅವರು ಪ್ರಾಣವನ್ನು ಕಳೆದುಕೊಳ್ಳುತ್ತಾರೆ, ಅವರ ಆಯುಷ್ಯ ಕ್ಷೀಣವಾಗುತ್ತೆ. ಪ್ರಾಣ ಸಂಬಂಧ ಇರುವಾಗ ಅದನ್ನು ಮಾಡಬಾರ್ದು, ರೈಯ ಸಂಬಂಧ ಇರುವಾಗ ಮಾಡಬೇಕು, ಯಾಕೆ ಅದು ರೈಗೆ ಸಂಬಂಧಪಟ್ಟಿದ್ದು. ಆದ್ದರಿಂದ ಯಾರು ದಿವಾ ಅಂದರೆ ಹಗಲಿನ ಹೊತ್ತು ಪ್ರತಿಕ್ರೀಡೆಯಲ್ಲಿ ತೊಡಗುತ್ತಾರೋ ಅವರು ಪ್ರಾಣವನ್ನು ಕಳ್ಕೋತಾರೆ. ಇನ್ನೊಂದು, ಕೇವಲ ರಾತ್ರಿಯಲ್ಲಿ ಮಾತ್ರ ಮೈಥುನ ಕ್ರಿಯೆಯನ್ನು ಮಾಡೋರು, ಗೃಹಸ್ಥರಾಗಿದ್ದುಕೊಂಡು ಶಾಸ್ತ್ರೋಕ್ತ ದೃಷ್ಟಿಯಲ್ಲಿ ಮಾಡುವಂಥವ್ರು, ಅವರು ಏನು ರಾತ್ರಿಯಲ್ಲಿ ರತಿಕ್ರಿಯೆಯನ್ನು ಮಾಡ್ತಾರೆ ಅದು ಬ್ರಹ್ಮಚರ್ಯವೇ ಆಗಿದೆ. ಗೃಹಸ್ಥರಿಗೂ ಬ್ರಹ್ಮಚರ್ಯ ಇದೆ. ಗೃಹಸ್ಥರು ಕೂಡ ತಮಗಿಷ್ಟ ಬಂದಾಗಲೆಲ್ಲ ಆ ಕ್ರಿಯೆಯನ್ನು ಮಾಡಕ್ಕೆ ಬರಲ್ಲ, ಅದು ಶಾಸ್ತ್ರೋಕ್ತವಾದ ಒಂದು ಅತ್ಯುತ್ತಮ ಕರ್ಮ ಅದು. ನಾವು ಯದ್ಯಪಿ ನಾನು ಇದರಲ್ಲಿ ಅಭಿಮಾನ ಪಟ್ಕೊಂಡ್ರೂ ಕೂಡ ನಾವು ರೈ ಪ್ರಾಣಗಳ ರೂಪದಲ್ಲಿ, ಚಂದ್ರಾದಿತ್ಯ ರೂಪದಲ್ಲಿ, ಅತ್ರಹನ್ನ ರೂಪದಲ್ಲಿರುವ ಪ್ರಜಾಪತಿನೇ ಆಗಿರೋದು. ಹಾಗಿರೋದ್ರಿಂದ ಮುಂದೆ ಅದ್ಭುತವಾದ ಮಕ್ಕಳು, ಜಗತ್ತಿಗೆ ಉಪಕಾರವಾಗುವಂತಹ ಮಕ್ಕಳು ಹುಟ್ಟಬೇಕು, ಅದರಿಂದ ವಂಶೋದ್ಧಾರ ಆಗಬೇಕು ಅನ್ನೋ ಆಸೆ ಇಟ್ಕೊಂಡಿರೋರು ಶಾಸ್ತ್ರೋಕ್ತ ದೃಷ್ಟಿಯನ್ನು ಮೀರಿ ಆ ಕೆಲಸ ಮಾಡಬಾರ್ದು. ಆದ ಶಾಸ್ತ್ರ ಹೇಳ್ತಾ ಇದೆ ಹಗಲಿನ ಹೊತ್ತು ಯಾರು ಆ ರತಿಕ್ರೀಡೆಯನ್ನು ಮಾಡ್ತಾರೋ. ಇನ್ನೊಂದು ಹಾಗೆ ತಗೋಬೇಕು, ಕೃಷ್ಣ ಪಕ್ಷದಲ್ಲಿ ಅದು ಅಮಾವಾಸ್ಯಾದಿಗಳಲ್ಲಿ ಆ ಕೆಲಸ ಮಾಡಿಬಿಡ್ತಾರೋ, ಹೀಗೂ ಎಲ್ಲ ಬರುತ್ತೆ ಅಲ್ವಾ ಅದರ ಪ್ರಾ ಇದರಲ್ಲಿ. ಅದರಿಂದ ಹಗಲಿನ ಹೊತ್ತು ಯಾರು ರತಿಕ್ರೀಡೆಯನ್ನು ಮಾಡ್ತಾರೋ ಅವರು ತಮ್ಮ ಪ್ರಾಣವನ್ನು ಕಳ್ಕೋತಾರೆ. ಇನ್ನು ರಾತ್ರಿಯಲ್ಲಿ ಶಾಸ್ತ್ರೋಕ್ತ ದೃಷ್ಟಿಯಲ್ಲಿ ರತಿಕ್ರೀಡೆಯನ್ನು ನಡೆಸೋರು ಅವರು ಬ್ರಹ್ಮಚರ್ಯವನ್ನೇ ಪಾಲಿಸುತ್ತಾರೆ. ಅಲ್ಲಿ ಬ್ರಹ್ಮಚರ್ಯ ಹಾಳಾಗೋಗಲ್ಲ ಅವ್ರದ್ದು. ಬ್ರಹ್ಮಚರ್ಯ ಯಾಕೆ ಬೇಕು? ಉತ್ತರಾಯಣ ಮಾರ್ಗಕ್ಕೆ ಬೇಕು ಹೇಳಿದ್ರು ಹಿಂದೆ. ಯಾರು ಬ್ರಹ್ಮಚರ್ಯದಿಂದ ತಪಸ ಬ್ರಹ್ಮಚರ್ಯೇಣ ಸದ್ಯಯ ವಿದ್ಯೆಯ ಆತ್ಮಾನಮನ್ವಿಷ್ಯ ಆದಿತ್ಯಮಭಿಜಯಂತೆಯೇ ಹೇಳಿದ್ರು. ಬ್ರಹ್ಮಚರ್ಯ ಅಂದ್ರೆ ಏನು? ಮುಖ್ಯವಾದ ಬ್ರಹ್ಮಚರ್ಯ ಅಷ್ಟಾಂಗ ಮೈಥುನ ವರ್ಧಿತವಾದ ಬ್ರಹ್ಮಚರ್ಯ ಅದು ಬಿಡಿ, ಆದರೆ ಗೃಹಸ್ಥರಿಗಾಗಿ ಬ್ರಹ್ಮಚರ್ಯ ಇಲ್ವೋ, ಅವ್ರಿಗೆ ಉತ್ತರಾಯಣ ಮಾರ್ಗ ಇಲ್ವೋ ಅಂದ್ರೆ ಇದೆ. ಅವರು ಆ ಕರ್ಮವೂ ಕೂಡ ಅದು ಶಾಸ್ತ್ರೋಕ್ತವಾದ ಕರ್ಮ, ಶಾಸ್ತ್ರ ಹೇಳಿರೋದ್ರಿಂದ ನಾನು ಮಾಡಬೇಕು ಅಂತ ಹೇಳಿ
ಪ್ರತಿಯೊಂದನ್ನು ಶಾಸ್ತ್ರದೃಷ್ಟಿಯಿಂದ ನೋಡಿ ಮಾಡ್ತಾ ಇರ್ತಾರಲ್ಲ ಅವರು ಕೂಡ ಬ್ರಹ್ಮಚರ್ಯವನ್ನೇ ಪಾಲಿಸ್ತಾರೆ, ಅವ್ರಿಗೂ ಕೂಡ ಉತ್ತರಾಯಣಾದಿ ಮಾರ್ಗದಂತಹ ಉತ್ತಮವಾದ ಮಾರ್ಗವೂ ಇದೆ. ಹರಿ ಓಂ ಶ್ರೀಕೃಷ್ಣಾರ್ಪಣಮಸ್ತೋ.